ಎಸ್, ಕರ್ನಾಟಕದಲ್ಲಿ ವರ್ಣರಂಜಿತ ರಾಜಕಾರಣಿ. ಕರ್ನಾಟಕ ಬರೀ ನಾಗಮಂಗಲ ಮಂಡ್ಯ ಜಿಲ್ಲೆಗೆ ಸೇರಿದ್ರು ಸಹ ಇಡೀ ಕರ್ನಾಟಕದ 224 ಕ್ಷೇತ್ರದಲ್ಲೂ ಸಹ ಈ ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ. ಲಾಳನಕೆರೆ ರಾಮೇಗೌಡ, ಶಿವರಾಮೇಗೌಡರು ಈಗ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಒಡತಗಳ ಮಧ್ಯೆ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಸಿ ಎಂ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಸಿ ಎಂ ಒಕ್ಕಲಿಗರು ನನಗೆ ಅವಕಾಶ ಕೊಡಿ ಅಂತ ಡಿ ಕೆ ಹೇಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು 1989 ವಿಧಾನಸಭೆ ಕಾಲಿಡ್ತಾರೆ ಇಂಡಿಪೆಂಡೆಂಟ್. ನೀವು ಕೂಡ 1989 ವಿಧಾನಸಭೆ ಕಾಲಿಡ್ತೀರಿ ಇಂಡಿಪೆಂಡೆಂಟ್. ಆ ಮಟ್ಟಿಗೆ ತಾಕತ್ತಿದ್ದವರು, ಸಾಮರ್ಥ್ಯ ಇದ್ದವರು, ಇವತ್ತು ಒಂದು ಕ್ಷೇತ್ರದ ಎಮ್ ಎಲ್ ಎ ಆಗಲಿಕ್ಕೆ ಒದ್ದಾಡ್ತಿದ್ದೀರಿ, ಹೋರಾಟ ಕೊಡ್ತಾ ಇದ್ದೀರಿ, ಏನು ಕತೆ? ಇಲ್ಲ, ಇದು ಇತಿಹಾಸ. ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ನೀವು. ಡಿ ಕೆ ಶಿವಕುಮಾರ್ ಅವರು ನಾನು ಸಮಕಾಲೀನರು, ಜೊತೆಲೇ ರಾಜಕೀಯ ಪ್ರಾರಂಭ ಮಾಡಿದ್ದು. ನಾನು ಎಲ್ ಎಚ್ ಅಲ್ಲ, ಜನರಲ್ ಹಾಸ್ಟೆಲಿಂದ ಶುರು ಮಾಡಿದವರು. ಅವರು ಜನರಲ್ ಹಾಸ್ಟೆಲಿಂದಲೇ, ಅವರು ಅಲ್ಲೇ ಇದ್ದರು, ಅಲ್ಲಿಂದಲೇ ಶುರು ಮಾಡಿದವರು. ಅವ್ರ ಹಣೆ ಬರ ಚೆನ್ನಾಗಿತ್ತು, ಭಾಳ ಚೆನ್ನಾಗಿರ್ತಕ್ಕಂಥ ಸಂಪನ್ಮೂಲಗಳಿದ್ದು. ನಮ್ಗಳಿಗೆಲ್ಲ ಸಂಪನ್ಮೂಲಗಳಿರಲಿಲ್ಲ. ನಾವು ಸಂಪನ್ಮೂಲಗಳನ್ನ ಹುಡುಕೊಂಡು ಮಾಡ್ಕೊಳ್ಳೋದ್ರೊಳಗೇನೆ ನಾವು ತಾಪತ್ರೆ ಅನುಭವಿಸ್ಬೇಕು ಬಂತು. ಮತ್ತು ನಾವೆಲ್ಲ ಚುನಾವಣೆಗೆ ಭಾಳ ಯಂಗ್ಸ್ಟರ್ಸ್ನಲ್ಲಿ ಇವು ಅಲ್ಲೇನಾಗಿತ್ತು, ಭಾಳ ಏಜ್ ಆಗಿರ್ತಕ್ಕಂಥ ಮಂಡ್ಯ ಅಂದರೆ ನೀವು ಇನ್ನೊಂದು ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಮಂಡ್ಯ ಈಸ್ ಇನ್ ಇಂಡಿಯಾ. ಖಂಡಿತ. ಆ ಲಿಂಕ್ ಇರ್ತಕ್ಕಂಥ ಮಂಡ್ಯ, ಇದು ಸ್ಟ್ರಾಂಗ್ ಲೀಡರ್ಗಳಿದ್ರು. ಅವ್ರು ಯಾರಿಗೂ ಸಹಿತ ಯುವ ಪೀಳಿಗೆ ಬೆಳೀತಕ್ಕಂಥದ್ದು ಇಷ್ಟ ಇರಲಿಲ್ಲ. ಅಂಥ ಸ್ಟ್ರಾಂಗ್ ಲೀಡರ್ಗಳು ಇದರಲ್ಲಿರಲಿಲ್ಲ, ಇಲ್ಲಿ ಕನಕಪುರ ಮತ್ತು ಆ ಏರಿಯಾದಲ್ಲಿ ಇರಲಿಲ್ಲ. ಚಂದ್ರಶೇಖರ್ ಮೂರ್ತಿ ಒಬ್ಬರೇ ಇದ್ದವರು. ಚಂದ್ರಶೇಖರ್ ಮೂರ್ತಿಯವರು ನನಗೆ ಸಪೋರ್ಟ್ ಮಾಡೋರು ಅವತ್ತಿನ ದಿನ, ಯಾಕೆಂದ್ರೆ ಮಳವಳ್ಳಿ ನಮಗೆ ಸೇರ್ತಿತ್ತಾಗ, ನಮ್ಮ ಜಿಲ್ಲೆಗೆ ಮಳವಳ್ಳಿ ಎಂ ಪಿಗೆ ಅಲ್ಲಿ ಕನಕಪುರ ಲೋಕಸಭೆಗೆ ಸೇರಿ ಆಗ ನನಗೆ ಸಂಪರ್ಕ ಇತ್ತು. ಪಾಪ ಚಂದ್ರಶೇಖರ್ ಮೂರ್ತಿಯವರು ಇವತ್ತಿಲ್ಲ, ಆದ್ರೂ ನನ್ನ ಬಗ್ಗೆ ಬಹಳ ವಿಶ್ವಾಸ ಇಟ್ಟಿದ್ದಂಥವ್ರು. ಅವ್ರ ಬಗ್ಗೆ ನನಗೆ ಗೌರವ ಇತ್ತು. ಆದ್ರೆ ಅವರು ಒಬ್ರು ಯಂಗ್ ಟರ್ಕ್ ಆಗಿದ್ರು, ಆಗ ಅಕಾಲಿಕ ಮರಣದಿಂದ ಸಾವನ್ನಪ್ಪಿದ್ರು. ಬಟ್ ಅವರು ಸಹಿತ ಅಷ್ಟು ತೊಂದರೆ, ಸ್ವಲ್ಪ ತೊಂದರೆ ಕೊಡಕ್ಕೆ ನಿಂತರು ಶಿವಕುಮಾರ್ ಅವರಿಗೆ. ಶಿವಕುಮಾರ್ ಅವರು ಎಲ್ಲನೂ ಅವತ್ತು ಸಹಿತ ಬಡಿದು ಮುಂದೆ. ಅದಕ್ಕೆ ಶಿವರಾಮೇಗೌಡರು ಬಹಳ ಕೆಲವೊಬ್ಬರಿಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಈ ಘಟಾನುಘಟಿಗಳ ನಡುವೆ ಹೋರಾಟ ಮಾಡ್ಕೊಂಡು ಸಿಡ್ದೆದ್ದು ಟಿಕೆಟ್ ಸಿಕ್ಕಿದಾಗ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಆದವ್ರು ನೀವು. ಇವತ್ತು ಪಾಪ ನಾಗಮಂಗಲದಲ್ಲಿ ಚಲುರಾಯಸ್ವಾಮಿ ಸುರೇಶ್ ಗೌಡರು ಆರಾಮಾಗಿ ಅವರವರೇ ಫೈಟ್ ಮಾಡ್ಕೊಂಡು ಒಂದ್ಸರಿ ಅವರು ಒಂದ್ಸರಿ ಇವ್ರು ಆಗ್ತಾ ಇದ್ರು. ಈಗ ಹೋಗ್ಬಿಟ್ಟು ಇಬ್ರಿಗೂ ಸಹ ನೀವು ಟಫ್ ಫೈಟ್ ಕೊಡೋ ಅಂತ ಬಂದು ನಿಂತ್ಬಿಟ್ಟಿದ್ದೀರಿ, ಯಾಕೆ ಅಂತ ಗ್ಯಾಪ್ ಆಗಿತ್ತಲ್ಲ. ನಾನು ನಿಮಗೊಂದು ಪ್ರಶ್ನೆ ಮಾಡ್ತೀನಿ ನಿಮ್ಮ ಮೂಲಕ. ನಾನು 25 ವರ್ಷ ನಾಗಮಂಗಲದಲ್ಲಿ ಎಮ್ ಎಲ್ ಎ ಇಲ್ಲ. ಈಗ ಇಲ್ಲ, ನನ್ನ ಜನ ನನ್ನನ್ನು ಬೈತಾ ಇರೋದು, ಸಪ್ಪಿಸ್ತಾ ಇರೋದು ಅದೇ. ನೀವು ಸ್ಥಳದಲ್ಲಿ ಇರಬೇಕಾಗಿತ್ತು, ಬಿಟ್ರಿ. ನನಗೇನಾಯ್ತು, ನಾನು ಚಲುರಾಜಸ್ವಾಮಿಯವ್ರು 2 ಸಾರಿ ಗೆದ್ದ ಮೇಲೆ ನಾನು ಬಿಟ್ಬಿಟ್ಟಿದ್ದೆ. ನಾನು ಸೋತೆ ಆಗ ಸಕ್ರಿಯವಾಗೇ ಇದ್ದೆ. ಸುರೇಶ್ ನನಗೆ ಟಿಕೆಟ್ ಕೊಡಬೇಕಾಗಿತ್ತು, ನಾನು ಅವತ್ತು ಕೊಟ್ಟಿದ್ರೆ ಹಿಂದೆಂಗೆ ಗೆದ್ದಿದ್ದೋ 25,000 ಹಿಡಿದು ಗೆದ್ದುಬಿಡ್ತಿದ್ದೆ. ಅವತ್ತಿನ ಕಾರಣಕ್ಕೆ ನಾನು 2 ಸಾರಿ ಸೋತಿದ್ದೆ ಅನ್ನೋ ಒಂದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಿಂದ ನನಗೆ ಟಿಕೆಟ್ ದೊರೆಯಲಿಲ್ಲ. ನೀವು ಯಾವುದೇ ಪಕ್ಷದ ನೆರಳಿಲ್ಲದೆ ರಾಜಕಾರಣ ಮಾಡ್ಕೊಂಡು ಇಂಡಿಪೆಂಡೆಂಟ್ ಆಗಿ 2 ಸಾರಿ ನಾಗಮಂಗ್ ಮಂಡ್ಯದ ಇತಿಹಾಸದಲ್ಲಿ ಒಬ್ಬ ಇಂಡಿಪೆಂಡೆಂಟ್ ಆಗಿ 2 ಸಾರಿ ಒಬ್ಬ ವ್ಯಕ್ತಿ ಗೆಲ್ತಾರೆ ಅಂದರೆ ನೀವೇ, ಅದು ಮೊಟ್ಟ ಮೊದಲನೇದಾಗಿ ಬ್ಯಾಕ್ ಟು ಬ್ಯಾಕ್ ಪಾರ್ಟಿ ಬಿಟ್ಟು ಪಕ್ಷ ಸೇರಿದ್ಮೇಲೆ ನಿಮ್ದು ಯಾಕೋ ಸ್ವಲ್ಪ ಹಣೆ ಬರ ಬದಲಾಯಿತು. ನನಗೆ 83ರಲ್ಲಿ ನನಗೆ ಕರೆದು ಟಿಕೆಟ್ ಕೊಟ್ಟವರು ಎಸ್ ಎಂ ಕೃಷ್ಣ ಸಾಹೇಬರು. ನನಗೆ ಇವತ್ತು ಅವ್ರ ಬಗ್ಗೆ ಪೂಜ್ಯ ಗೌರವ ಇದೆ. ಆದರೆ 89ರಲ್ಲಿ ಮತ್ತು 94ರಲ್ಲಿ ಅವ್ರು ಟಿಕೆಟ್ ಕೊಡ್ಸೋಕ್ಕಾಗಲಿಲ್ಲ. ಕೊಡ್ಸೋಕ್ಕಾಗದೇ ಇದ್ರು ಗೆದ್ದೋದ ಮೇಲೂ ಅವರೇ ನಮ್ಮ ನಾಯಕರು ಅಂತ ಇದ್ದವನು ನಾನು ಎಸ್ ಎಂ ಕೃಷ್ಣ ಸಾಹೇಬರಿಗೆ. 99ರಲ್ಲಿ ಅವ್ರು ಕೆ ಪಿ ಸಿ ಸಿ ಪ್ರೆಸಿಡೆಂಟರಾದರು, ಕೊಟ್ಟರಾಕ ಟಿಕೆಟ್. ಸ್ವತಃ ನನಗೆ ಫೋನ್ ಮಾಡಿ ನೀವು ನಮ್ಮ ಪಾರ್ಟಿಗೆ ಬರಲೇಬೇಕು, ನಮ್ಮ ಪಾರ್ಟಿಯಿಂದ ನೀವು ಗೆಲ್ಲಬೇಕಲ್ಲಿ ಅಂತ ಆದೇಶ ಕೊಟ್ಟರು. ನನಗೆ 84ರಲ್ಲಿ ಟಿಕೆಟ್ ಕೊಟ್ಟು ನನ್ನ ಈ ಮಟ್ಟಕ್ಕೆ ಬೆಳೆಸ್ಯವ್ರೆ. ನಾನು ಇವತ್ತು 2 ಸಾರಿ ಎಮ್ ಎಲ್ ಎ ಆಗಿದ್ರೆ ಎಸ್ ಎಂ ಕೃಷ್ಣ ಅವರು, ಅವ್ರು ಹೇಳಿದ ಮಾತು ಅವ್ರು ಮುಖ್ಯಮಂತ್ರಿ ಆಗೋ ಟೈಮಲ್ಲಿ ನಾನು ಇಲ್ಲದೆ ಹೋದ್ರೆ ಹೆಂಗೆ ಅಂತೇಳಿ ನಾನು ವಾಪಸ್ ತಿರ್ಗಾ ಪಕ್ಷಕ್ಕೆ ಬಂದೆ. ಇಲ್ಲದ್ರೆ ನಾನು ಅವತ್ತು ಇಂಡಿಪೆಂಡೆಂಟ್ ಆಗಿ ನಿಂತಿದ್ರೆ ನಾನು ತಿರ್ಗಾ ಗೆಲ್ತಿದ್ದೆ. ಒಂದು ವಿಚಾರ ಅಂದರೆ ನೀವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದವರು, ಜಿಲ್ಲಾ ಜಟ್ಪಿಯಿಂದ ಶುರು ಮಾಡಿಕೊಂಡು ನೀವು ಶಾಸನಸಭೆಗೆ ಬಂದ್ರಿ, ಶಾಸಕರಾದ್ರಿ. ನಿಮ್ಮ ಅಪೋಸಿಟ್ ಚಲುರಾಯಸೀಮ ಸಹ ಜಿಲ್ಲಾ ಪಂಚಾಯತಿಯಿಂದ 99 ಎಮ್ ಎಲ್ ಎ 2004 ನಿಮ್ಮ ವಿರುದ್ಧನೇ 2 ಚುನಾವಣೆ ಗೆದ್ದರು. ನಂತರ ರಾಜಕಾರಣ ಮಾಡ್ಕೊಂಡು ಹೋಗ್ತಿದ್ದಾರೆ, ಒಂದ್ಸರಿ ಅವ್ರಿಗೆ ಒಂದ್ಸರಿ ಇವ್ರ ಸರಿ ಆಗ್ತದೆ. ನೀವೇ ಬಿಟ್ಕೊಟ್ಟದಂಥ ಸ್ಥಾನಗಳು, ಬಿಟ್ಕೊಟ್ಟಂಥ ಸ್ಥಾನಗಳು ಸೋಲು, ಚುನಾವಣಾ ಸೋಲು. ಆಗಲೇ ಜನ ಕೇಳ್ತಿರೋದು ಸರಿಯಾಗಿದೆ, ಇಷ್ಟು ವರ್ಷ ಏನು ಮಾಡ್ತಿದ್ರಿ ಅಂತ. ಯಾಕೆ ಹಿಂಗೆ ಸುಮ್ಮನೆ ಆಗ್ಬಿಟ್ರಿ, ಈಗ ದಿಢೀರ್ ಎದ್ಬಿಟ್ಟಿದ್ದೀರಲ್ಲ? ನಾನು ಯಾಕೆ ಸುಮ್ಮನಾದೆ ಅಂದರೆ, 99ರಲ್ಲಿ ಸುರೇಶ್ ಗೌಡರಿಗೆ ಟಿಕೆಟ್ ಕೊಟ್ಟಾಗ
ನಮ್ಮದೇ ಪಕ್ಷದವನ ಟಿಕೆಟ್ ನಾನು ಇಂಡಿಪೆಂಡೆಂಟ್ ಇಲ್ಲ ರೆಡಿ ಆಗಿಬಿಟ್ಟಿದ್ದೆ. ಸೆಂಟ್ರಲ್ ಕೊಟ್ಟಾಗ ಎರಡು ಸಾರಿ ಸೋತಿದ್ದೆ ಅಂತ ಟಿಕೆಟ್ ಕೊಡಲಿಲ್ಲ. 2008 ಅವ್ರಿಗೆ ಕೊಡಲಿಲ್ಲ. ಕಾಂಗ್ರೆಸ್ಸಿನ ಮಹಾದುರೀಂದ್ರು ನನ್ನನ್ನು ಕರೆಸಿ ಬೆಂಗಳೂರಿಗೆ. ನಾನು ನಾಗಮಂಗಲದಿಂದ ಬಂದವನು ವಾಪಸ್ ಚುನಾವಣೆಗೆ ಹೋಗೋದಕ್ಕೆ ರೆಡಿ ಆಗಿ ಹೋಗಿ ಬಂದೆ. ವಾಪಸ್ ಕರೆಸ್ತರು ಅಲ್ಲಿ ಅಂಬರೀಷ್ ಅವರು ಎಲೆಕ್ಷನ್ ನಿಂತಿದ್ದಾರೆ ಎಮ್ ಎಲ್ ಎಗೆ, ಎಂ ಪಿ ಶ್ರೀರಂಗಪಟ್ಟಣ ಎಮ್ ಎಲ್ ಎಗೆ. ನಿಮ್ಗೆ ಇಲ್ಲಿ ಮಂಡ್ಯ ಕ್ಲಿಯರ್ ಆಗಿದೆ, ಎಂ ಪಿ ಕ್ಯಾಂಡಿಡೇಟ್ ಆಗ್ರಿ, ನೀವ್ಯಾಕೆ ಅಲ್ಲಿ ಹೋಗಿ ಬಡದಾಡ್ತೀರಿ ಬ್ಯಾಡಿ ಅಂದ್ರು. ನಾನು ಅವ್ರ ಮಾತಿಗೆ ಕಟ್ಟು ಬಿದ್ದು ನಾನು ಚುನಾವಣೆಯಿಂದ ಹಿಂಸರ್ದೆ. ಮಾಡಿದಂತ ತಪ್ಪದು ಲೋಕಸಭೆಯಲ್ಲಿ ಕೊಡ್ಲಿಲ್ಲ, ಆಮೇಲೆ ಬಿಜೆಪಿ ನಿಂತ್ಕೊಂಡ್ಬಿಟ್ರಲ್ಲ. ಲೋಕಸಭೆಯಲ್ಲಿ ಕೊಡ್ಲಿಲ್ಲ, ಆತ ನನಗೆ ಮಾತು ಕೊಟ್ಟಿದ್ದಾನೆ ಅಂಬರೀಷ್ ಅಣ್ಣ ಇವತ್ತು ಬದುಕಿಲ್ಲ. ನಾನು ಏನಾಳಕ್ಕೋದ್ರೆ ವ್ಯತಿರಕ್ತ ಆಗ್ತದೆ. ಅಂಬರೀಷ್ ಅಣ್ಣ ಅವ್ರು ನನಗೆ ಮಾತು ಕೊಟ್ಟಿದ್ದಾರೆ ಬಂದ್ ತಿರ್ಗ ಅವರೇ ನಿಂತ್ಕೊಂಡ್ರು, ಅವರೇ ನಿಂತ್ಕೊಂಡ್ರಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗಿ ನಾನು ಬಿಜೆಪಿಗೆ ಹೋದೆ. ನಾನು ಬೇಜಾರಾಗಿದ್ದೆ. ಯಡಿಯೂರಪ್ಪ ಸಾಹೇಬ್ರು ಇವತ್ತು ಬದುಕಿದ್ದಾರೆ. ಯಡಿಯೂರಪ್ಪ ಸಾಹೇಬ್ರು ಕರೆಸಿ ಅವತ್ತು ಸೋಮಣ್ಣವ್ರನ್ನ ಮತ್ತು ನಮ್ಮ ರಾಮಚಂದ್ರೇಗೌಡರನ್ನ ಕರೆಸಿ ನನ್ನನ್ನು ಕರ್ಕೊಂಡೋಗಿ ಮನೆಯಿಂದ ನಾನು ವಾಕ್ ಹೋಯ್ತಿದ್ದನ್ನ ಕರ್ಕೊಂಡೋಗಿ ಬಿ ಪಾರಂನೆ ಕೊಟ್ಬಿಟ್ರು ನನಗೆ. 144,838 ಅವತ್ತು ನೀವು ನಿಂತಿಲ್ಲ ಅಂದ್ರೆ ಅಂಬರೀಶ್ ಅವ್ರು ಲೋಕಸಭೆಗೆ ಹೋಗಿರೋರು ಗೆಲ್ತಿದ್ರು. ಅವತ್ತು ಲೋಕಸಭೆಗೆ ಅವ್ರಿಗೆ ಹೋಗ್ತಿದ್ರು, ಚಲರಾಜ ಸ್ವಾಮಿ ಅವ್ರು ಸೋಲ್ತಿದ್ರು. ಇದು ಹೆಂಗಿದೆ ವಯಸ್ಸಾ ವರ್ಷ ಲೆಕ್ಕ ಹಾಕಿ, ಚಲರಾಜ ಸ್ವಾಮಿ ಅವ್ರು ಸೋಲ್ತಿದ್ರು, ಅಂಬರೀಷ್ ಅವ್ರು ಗೆಲ್ತಿದ್ರು, ನಾನ್ ನಿಲ್ಲಾಗಿ ಚಲರಾಜ ಸ್ವಾಮಿ ಅವ್ರು ಗೆದ್ರು, ಅಂಬರೀಷ್ ಅವರು ಸೋತರು. ಅಟ್ ದ ಸೇಮ್ ಟೈಮ್ ನಾಗಮಂಗಲದಲ್ಲೂ ಸಹ ನೀವೇನಾಗುತ್ತೆ ಚಲರಾಜ ಸ್ವಾಮಿ ಹೆಚ್ಚು ಮತ ಎರಡನೇ ನಿಮ್ದು, ಅಂಬರೀಷ್ ಮೂರನೇ ಪ್ಲೇಸ್ ಹೋಗ್ಬಿಡ್ತಾರೆ. ಸೊ ಒಂದು ರಾಜಕಾರಣದಲ್ಲಿ ಎಲ್ಲ ಗೊತ್ತು, ಶಿವರಾಮಯ್ಯ ಗೌಡರು ಅಂತಂದ್ರೆ ಇದ್ದಿದ್ದಂಗೆ ಮಾತಾಡ್ಬಿಡ್ತಾರೆ. ಅವ್ರಿಗೆ ರಾಜಕಾರಣದಲ್ಲಿ ಈ ಒಂದು ಗಾದೆ ಮಾತಿದೆ, ಊಟ ಹಾಕ್ಬೇಕಾದ್ರೆ ಗೌಡ ಆಗ್ಬೇಕಂತೆ, ವ್ಯಾಪಾರ ಮಾಡ್ಬೇಕಾದ್ರೆ ಶೆಟ್ರ ಆಗ್ಬೇಕಂತೆ, ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಬುದ್ಧಿವಂತಕ್ಕೆ ಚಾಣಕ್ಯನ ಥರ ಇರಬೇಕಂತೆ. ಈ ಗೌಡ್ರು ಯಾಕೆ ಇನ್ನೂ ಅದೇ ರಫ್ ಅಂಡ್ ಟಫ್ ರಾಜಕಾರಣದ ಮುಂದುವರ್ಕೊಂಡು ಬಂದರು? ಇಲ್ಲ ಇಲ್ಲ, ನಾನು ಈಗ ನನಗೆ ಒಂದು ನಿಮಿಷ ನಿಮ್ಗೆ ಹೇಳ್ತೀನಿ, ಕರೆಕ್ಟಿವ್ ಹೇಳೋದು ನನಗೆ ನಾನೇ ಪ್ರಶ್ನೆ ಮಾಡ್ಕೊತೀನಿ. ನಮ್ಮ ಜೊತೆ ಇದ್ದರೆ ಗುರುಗಳು ಎಸ್ ಎಂ ಕೃಷ್ಣ ಅಂತೀರಿ, ಆದರೆ ಎಸ್ ಎಂ ಕೃಷ್ಣ ಅವ್ರದ್ದು ಯಾಕೆ ನೀವು ಆ ದಾಟಿ ಫಾಲೋ ಮಾಡಲಿಲ್ಲ ಅಂತ? ಎಸ್ ಎಂ ಕೃಷ್ಣ ಅವ್ರ ಜೊತೆಲಿರೋವರೆಗೂ ಎಸ್ ಎಂ ಕೃಷ್ಣ ಅವ್ರು ಹೇಳ್ದಂಗೆ ಕೇಳ್ಕೊಬಂದಿದ್ದೀವಿ. ಬಟ್ ಇದೆಲ್ಲದಕ್ಕೂ ಶಿವ ಅವರೇ ನೀವು ನಂಬ್ತಿರಲ್ವೋ, ಹಣೆ ಬರ ಅನ್ನೋದು ಬಹಳ ಪ್ರಾಮುಖ್ಯ. ಈಗ ನಮ್ಮ ಜೊತೆ ಇದ್ದರು ಎಷ್ಟೋ ಜನ ಹಿಂಗೆ ಇದ್ದೀವಿ, ನಮ್ಮ ಜೊತೆ ಇಲ್ದವರು ಇನ್ನೂ ಮೇಲ್ಮಟ್ಟಕ್ಕೆ ಕೊಂಡೋಗಿವ್ರೆ. ಈಗ ಇವೆಲ್ಲ ನೋಡಿದಾಗ ಹಣೆ ಬರಹದಲ್ಲಿ ಇನ್ನೇನಂತೀರಿ? ಈಗ ನಾನು ಮೊನ್ನೆ ಸಿ ಎಂ ಲಿಂಗಪ್ಪದವ್ರು ನನಗೆ ಫೋನ್ ಮಾಡಿದ್ರು. ಸಿ ಎಂ ಲಿಂಗಪ್ಪದವ್ರು ಏನಾಗಿದ್ದಾರೆ ಪಾಪ, ನನ್ನಷ್ಟೇ ಜೊತೆನಲ್ಲಿ ರಾಜಕೀಯ ಮಾಡಿದವರು. ಸಿ ಎಂ ಲಿಂಗಪ್ಪ ಅವ್ರು ಒಂದಾಗ ನೆನಪಾಯ್ತು, ಅಂಬರೀಷ್ ಅವ್ರು ಹೋಗ್ಬಿಟ್ಟು ರಾಮನಗರ ಚುನಾವಣೆ ನಿಂತಾಗ ಅದೇ ರಾಮನಗರದಲ್ಲಿ ಅಂಬರೀಷ್ ಅವ್ರನ್ನ ಸೋಲ್ಸಿದ್ರು, ಗೆಲ್ಸಿದ್ರು, ಗೆದ್ರು, ನನ್ನ ಮೇಲೆ ಜಗಳ ಆಡಿದ್ರು, ನೀನ್ ಅವ್ನ್ ಕೆಟ್ಟಿಗೆ ಬಂದಿದ್ಯಲ್ಲ ರಾಮನಗರ ತಕ್ಕವ ಅಂತ. ಎಲ್ಲಿ ವಿಧಾನಸೌಧದ ಮೆಟ್ಲತ್ವಾಗ ಜಗಳ ಅವ್ರಿಗೂ ನನ್ಗೂ ನಡೀತು ಅಂತವ್ನ ಕರ್ಕೊಂಡು ನೀನ್ ಬಂದಿಲ್ಲಿ ನಮ್ಗೆ ಸೋಲ್ಸಕ್ ಬಂದಿದ್ಯಲ್ಲ ನೀನು, ನೋಡ್ದ ನಾವ್ ಯಾರು ಅಂತ ತೋರಿಸ್ತೇವೆ ರಾಮನಗರದವ್ರು ಅಂತ. ಅದಾದ್ಮೇಲೆ ಬಿಡಿ, 98 ಲೋಕಸಭೆಯಲ್ಲಿ ಮಂಡ್ಯದವರು ತೋರಿಸೋದ್ರ ಮೇಲೆ ಯಾರು ಆಯ್ತು, ಇವೆಲ್ಲ ನೋಡಿದೀವಿ ನಾವು. ಈಗ ನಾವು ಯಾರ ಮೇಲೂ ದೂರ ಹೇಳಕ್ ಹೋದ್ರೆ ಬೇರೆ ಬೇರೆ ಕಲ್ಪನೆಗಳು ಬರ್ತವೆ. ಬಟ್ ಒಂದು ಬಹಳ ನಿಮ್ಗೆ ಗೊತ್ತಿರಲಿ, ಒಂದು ಚುನಾವಣೆ ಸೋತ್ರೆ ಸೋತರು, ಎರಡನೇ ಸೋತ ಅಂದ್ರೆ ಸತ್ತ ಅಂತಾರೆ ರಾಜಕಾರಣದಲ್ಲಿ. ಒಂದು ಚುನಾವಣೆ ಸೋಲು ಅದೇ ಬಹಳ ಕಂಗಡಿಸ್ಬಿಡುತ್ತೆ, ಎರಡನೇ ಸೋಲು ಏನಾಗುತ್ತೆ ಮುಗೀತು ಅಂತ. ನೀವು ಆಗ್ಲೇ ಹೇಳಿದಂತೆ 99 ಸರಿಸುಮಾರು 23-24 ಆಗತ್ತೆ ಮುಂದಿನ ಚುನಾವಣೆಗೆ ಬಂದ, ಇಷ್ಟು ವರ್ಷ ಗ್ಯಾಪ್ ಆಗಿತ್ತು. ಈಗ ಮತ್ತೆ ನಾಗಮಂಗಲದ ಜನ ಯಾಕೆ ಶಿವರಾಮೇಗೌಡರು ಓಟ್ ಹಾಕ್ಬೇಕು? ನನಗೆ ಅದು ಸತ್ಯ ಬಹಳ ಪ್ರಾಮಾಣಿಕವಾಗಿರೋ ಮಾತು. ನಾನು ನನ್ನ ಜನಕ್ಕೆ ನಾಗಮಂಗಲದ ಜನಕ್ಕೆ ನಾನು ಒಂದು ಪೈಸದ್ದು ಸಹಿತ ಭ್ರಷ್ಟಾಚಾರ ಮಾಡಿಲ್ಲ. ನಂಬರ್ ಒನ್, ಅಧಿಕಾರಿಗಳ ಹತ್ರ ಒಂದ್ ರೂಪಾಯಿ ದುಡ್ಡು ಮುಟ್ಟಿದವನಲ್ಲ, ಯಾರಿಗೂ ತೊಂದರೆ ಕೊಟ್ಟವನಲ್ಲ. ಅವಾಗ ನಮಗಿದ್ದಂತಹದ್ದು ಇಡೀ ರಾಜ್ಯದ ವರಮಾನ, ನಾನು ಎಮ್ ಎಲ್ ಎ ಇದ್ದಾಗ 52,000 crore ಇತ್ತು. ಸಾರಿಗೆ ಸಂಬಳ ಎಲ್ಲ ಹೋದ್ರೆ ನಮ್ಗೆ ಉಳಿತಿದ್ದೆ 30,000 crore. 30,000 crore ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ ನಿಮಗೆ, ಶಿವರಾಮೇಗೌಡ ಅಧಿಕಾರಕ್ಕೆ ಬಂದಾಗ ಯಾರೂ ಮಾಡದೇ ಇರತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ, ನೀವು ಮಂಡ್ಯ ಜಿಲ್ಲೆಯವರು, ಯಾರೂ ಮಾಡದೇ ಇರತಕ್ಕಂಥ ರೆಕಾರ್ಡ್ ಮಾಡಿದ್ದೀನಿ. 40,000 ಜನಕ್ಕೆ ಪೂಜಾರಿ ಲೋನ್ ಮೇಳ ಮಾಡಿಸಿದೆ, 40,000 ಜನಕ್ಕೆ ಕೊಡಿಸಿದ್ದು ಪೂಜಾರಿ ಸಾಲವನ್ನ. ಪೂಜಾರಿ ಸಾಲ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಬೇಕಾದಷ್ಟು ವಿರೋಧ ಆಯಿತು. ಪೂಜಾರಿ ಲೋನ್ ಮೇಳ ಮಾಡಿಸಿದಾಗ 8 ಬ್ಯಾಂಕ್ಗಳನ್ನು ಏಕಕಾಲದಲ್ಲಿ ಮಂಜೂರು ಮಾಡಿಸಿದೆ. ಇದೇ ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಜನಾರ್ದನ್ ಪೂಜಾರಿ ಅವರಿಂದ. ನಾನು ಎಮ್ ಎಲ್ ಎ ಆಗಿದ್ದಾಗ 28,000 ಜನಕ್ಕೆ ಜಮೀನನ್ನು ಒತ್ತುವರಿ ಮಾಡತಕ್ಕಂಥ ಜಮೀನನ್ನು ಅವ್ರಿಗೆ ಪತ್ರ ಕೊಟ್ಟಿದ್ದೀನಿ, ಫಾರ್ಮ್ ನಂಬರ್ 50 ನಾನು ಇವತ್ತು ನಿಮ್ಮ ಮೂಲಕ ಕೇಳ್ತೀನಿ, ಫಾರ್ಮ್ ನಂಬರ್ 53 ಬಂತು, ಫಾರ್ಮ್ ನಂಬರ್ 52-7 ಬಂತು, ನಾನು ಯಾರ ಮೇಲೂ ದೂರೋದಿಲ್ಲ. ಈ ಪುಣ್ಯಾತ್ಮರುಗಳು ಗೆದ್ದಿರ್ತಕ್ಕಂಥವ್ರು ಇವರು 57 ಮತ್ತು 50 ಒಂದು ಎಕರೆ ಜಮೀನು ಮಂಜೂರು ಮಾಡೋಕ್ಕಾಗಿಲ್ಲ.
ಒಂದು ಎಕರೆ ಜಮೀನು ಮಂಜೂರು ಮಾಡೋಕ್ಕಾಗಿಲ್ಲ. 28,000 ಜನಕ್ಕೆ ನಾನು ಜಮೀನು ಮಂಜೂರು ಮಾಡಿಕೊಟ್ಟಿದ್ದೀನಿ. ಓಕೆ, ಇದ್ರ ಜೊತೆಗೆ ನಾಗಮಂಗಲ ತಾಲೂಕಲ್ಲಿ, ನೀವು ಮಂಡ್ಯ ಜಿಲ್ಲೆಯವರು, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಖಂಡಿತ 139 ಜನಕ್ಕೆ ಏಕಕಾಲದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ನಾಗಮಂಗಲಕ್ಕೆ ಕೆಲಸ, ನಾಗಮಂಗಲ ತಾಲೂಕಿನವರಿಗೆ ಕೆಲಸ ಕೊಡಿಸಿದ್ದೀನಿ. ನಾಗಮಂಗಲ ತಾಲೂಕಿಯವ್ರಿಗೆ ಇವರೆಲ್ಲ ಯಾಕೆ 99 ಚುನಾವಣೆಯಲ್ಲಿ 2004 ಚುನಾವಣೆ ನಿಮ್ಮ ಕೈಯಲ್ಲಿಲ್ಲ? ನೀವು ಲಾಳಂಕೆರೆ ಅನ್ನೋ ನನ್ನ ಹುಟ್ಟೂರು, 5 ಜನಕ್ಕೆ ಕೆಲಸ ಕೊಡಿಸಿದ್ವಿ, ನಾನೇ ಕೊಡಿಸಿರೋದು. 3 ಜನ ಚುನಾವಣೆಯಲ್ಲಿ, 2 ಜನ ಅಕಡಿಕೆ ಹೋಗಿ ನನಗೆ ವಿರುದ್ಧ ಮಾಡಿದ್ರು. ಸೊ ನೀವು ನಾಗಮಂಗಲದರ್ನ ಮಂಡಿದರ್ನ ಅಷ್ಟು ಸುಲಭವಾಗಿ ತಗೋಬೇಡಿ. ಕೆಲಸ ಮಾಡಿದ್ರೆ ನಿಮ್ ಪರವಾಗಿ ಬರ್ತಾರೆ ಅನ್ಬೇಡಿ. ಈಗ 139 ಜನ ಒಗ್ಗಟ್ಟಾಗಿವರು. ಒಂದು ಮಾತಿದೆ ಗೌಡ, ನಾನು ಯಾವಾಗ್ಲೂ ಮಾತಾಡ್ತಿರ್ತೀನಿ, ಜನ ಕೆಲಸ ಮಾಡಿದ್ರೆ ನಾನು ಕೆಲಸ ಮಾಡಿದ್ದೀನಿ ಅನ್ನೋ ಇದಲ್ಲ, ಅಹಂಕಾರ ದುರಹಂಕಾರ ದರ್ಪ ದೌರ್ಜನ್ಯ ಸಹಿಸಲ್ಲ, ಸಾಫ್ಟ್ ಆಗಿರ್ಬೇಕು ಅಂತಾರೆ, ಒಪ್ಕೋತೀರ ಅದನ್ನ? ಅದನ್ನ 100% ಭಾಗ ನಾನು ಒಪ್ತೀನಿ. ನಾವು ಯಾರಿಗೆ ದರ್ಪ ಮಾಡಿದ್ದೀವಿ, ಯಾರಿಗೆ ದೌರ್ಜನ್ಯ ಮಾಡಿದ್ದೀವಿ, ಹೆಸರಾಕ್ಸ್ಕೊಂಡಿದ್ದೀವಿ ಶಿವರಾಮೇಗೌಡ ಸ್ವಲ್ಪ ಜೋರು ಅಂತ, ಅಷ್ಟು ಬಿಟ್ಟರೆ ಯಾರಿಗೂ ಒಬ್ರು ಇಳಿಯ ನಾಗಮಂಗಲ ತಾಲೂಕಲ್ಲಿ ನನಗೆ ಆಗದೆ ಇರತಕ್ಕಂಥವ್ರು, ಸತತವಾಗಿ ವಿರುದ್ಧವಾಗಿರ್ತಕ್ಕಂಥವ್ರು ಯಾರು ಸಿಕ್ಕಿದ್ರು ನಾನು ಅವ್ರನ್ನ ವಿಶ್ವಾಸದಲ್ಲಿ ಮಾತಾಡ್ತೀನಿ. ಇವತ್ತೊಂದು ಹೋಟ್ಲಿಗೆ ಹೋಗ್ತೀನಿ ನಾಗಮಂಗಲದಲ್ಲಿ, ಅಲ್ಲಿ ಕೂತ್ಕೋತೀವಿ. ಯಾರಾದರೂ ಚಲುವರಾಜ ಸ್ವಾಮಿ ಪರಮ ಶಿಷ್ಯಂದ್ರಿದ್ರೆ ಅವರೇ ತಾನೇ ಅಲ್ಲೇ ಅಲ್ಲಿರೋರು, ಅರ್ಧ ಭಾಗ ನನ್ನಿಂದ ಹೋಗಿರೋರೆ. ಸುರೇಶ್ ಗೌಡ್ರ ಇರೋರು 90% ನನ್ನಿಂದ ಹೋಗಿರೋರು. ಅಲ್ಲಿರ್ತಕ್ಕಂಥವ್ರು ಅವರು ಒರಿಜಿನಲ್ ಚಲುವರಾಜ ಸ್ವಾಮಿ ತಯಾರ ಇದ್ರು, ಅವ್ರು ಸಿಕ್ಕಿದ್ರು, ಬನ್ನಿ ಸ್ವಾಮಿ ಚೆನ್ನಾಗಿದ್ದೀರ ಕುಡೀರಿ ಕಾಫಿ ಅಂತ ಕುಡಿಸ್ತೀವಿ. ನಮ್ಗೆ ಅವಿರೋಧ ಇಲ್ಲ, ಪ್ರಜಾಪ್ರಭುತ್ವ ಇದು, ಯಾರಿಗೆ ಯಾರು ಬೇಕಾದ್ರೂ ಓಟ್ ಹಾಕ್ಬೋದು. ಖಂಡಿತ ಎಲ್ಲರೂ ಒಂದೇ ಸರಿ ಓಟ್ ಹಾಕ್ಸ್ಕೊಳಕ್ಕಲ್ಲ. ಈಗ ನಾನು ನಾಮಲ್ಲಿ ಕೋಯ್ತಾ ಇದ್ದೀನಿ, 2,00,000 ಓಟ್ ಇದೆ, 2,00,000 ಓಟನ್ನು ಹಾಕ್ಸ್ಕೋಬೇಕಾಗಿಲ್ಲ. ನಾನು 70,000 ಓಟ್ ತಗೊಂಡ್ರೆ ಐ ಕ್ಯಾನ್ ರೀಚ್ ಮೈ ಗೋಲ್. ಒಂದ್ ಮಾತಾಡ್ತಾರೆ, ಶಿವರಾಮೇಗೌಡರು ಎಲ್ಲ ಪಾರ್ಟಿನೂ ಓಡಾಡ್ಕೊಂಡು ಬಂದರು, ಈಗ ನಾ ಇಂಡಿಪೆಂಡೆಂಟ್ ಅಂತ ಹೋಗ್ತಿದ್ದಾರೆ, ಸಾಧ್ಯ ಇದೆಯಾ ಅಂದ್ರೆ? ಸಾಧ್ಯ ಇದೆಯಾ ಅಂದ್ರೆ ಇತಿಹಾಸ ಇದೆ ನಾಗಮಂಗಲಕ್ಕೆ, 6 ಸರಿ ಇಂಡಿಪೆಂಡೆಂಟ್ ಎಂ ಎಲ್ ಆಗಿದ್ದವ್ರು ನಾಗಮಂಗಲದಲ್ಲಿ, ಇಡೀ ಮಂಡ್ಯ ಜಿಲ್ಲೆ ಅತಿ ಹೆಚ್ಚು ಇಂಡಿಪೆಂಡೆಂಟ್ ಎಂ ಎಲ್ ಆಗಿದ್ದಿರೋದೇ ನಾಗಮಂಗಲದಲ್ಲಿ. ಸೊ ನಿಮ್ಗೆ ಯಾವ ಭರವಸೆ ಮೇಲೆ ಮತ್ತೆ ಹೋಗ್ಬಿಟ್ಟು ನಿಮ್ಮ ಜನಗಳ ಹತ್ರ ಹೋಗಿದ್ದೀರಿ ಅಂತ, ಏನು ಭರವಸೆ? ಈಗ ನಾನು 3 ಸತತವಾಗಿ ಹಳ್ಳಿಗಳು ಸುತ್ತಾ ಇದ್ದೀನಿ. ನಾನಿನ್ನ ಪಂಚಾಯತಿ ವೈಸ್ ಹೋಗಿಲ್ಲ. ನಿಮ್ಮ ಕೊಪ್ಪ ಪಂಚಾಯತಿನಲ್ಲೇ 1 ಪಂಚಾಯತಿನ ಮುಗಿಸಿದ್ದೀನಿ, ಇನ್ನು 2 ಪಂಚಾಯತಿ ಬುಧವಾರ ಹೋಗ್ತಾ ಇದ್ದೀನಿ. ಈ 15 ದಿವಸದಲ್ಲಿ ನಾಗಮಂಗಲ ಎಂಟೈರ್ ಊರುಗಳನ್ನು ಪಂಚಾಯತಿ ವೈಸ್ ಟೂರ್ ಮಾಡ್ತೀನಿ. ಟೂರ್ ಮಾಡಿದ ಮೇಲೆ ನೀವು ನನ್ನ ಜೊತೆ ಒಂದು ದಿವಸ ಬರಬೇಕು. 25 ಅಧಿಕಾರ ಇಲ್ಲದೆ ಇರತಕ್ಕಂಥ ಒಬ್ಬ ಮನುಷ್ಯ, ಬೇಕಾದಷ್ಟು ವಿರೋಧಗಳಿರ್ತವೆ, ಕೆಲಸಗಳು ಮಾಡಿರೋಕ್ಕಿಲ್ಲ, ಅವ್ರತ ಇವ್ರತ ಕೆಲಸ ಕೊಡಿಸ್ತೀವಿ ಅಂತ ದುಡ್ಡು ಇಸ್ಕೊಂಡು ತೊಂದರೆ ಕೊಟ್ಟಿರ್ತಕ್ಕಂಥ ಬೇಕಾದಷ್ಟು ಎಮ್ ಎಲ್ ಎಗಳ ಮೇಲೆ ದೂರ. ನೀವು ಹೇಳ್ತಿರೋದು ನೋಡಿದ್ರೆ 1999 ಈ ಚಲುವರಾಯಸ್ವಾಮಿಯವರು ಸುರೇಶ್ ಗೌಡರು ನಾಗಮಂಗಲಕ್ಕೆ ಏನು ಮಾಡಿಲ್ಲ ಅಂತಾನ? ನಾನು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಎಮ್ ಎಲ್ ಎಸ್ ಮಾಡಕ್ ಅವಕಾಶ ಇದೆ, 10 ಮಾಡಿದ್ದೀನಿ. ಮಾಡಬೇಕಾದಷ್ಟು ಮಾಡಿಲ್ಲ ಅಂತ. ಈಗ ಉದಾಹರಣೆಗೆ ಹೇಳ್ತೀನಿ ಕೇಳಿ, ನನ್ನ ಕಾಲದಲ್ಲಿ ನಾನು ಆಗ್ಲೇ ಹೇಳಿದೆ 52,000 ನಮ್ಮ ರಾಜ್ಯದ ವರಮಾನ ಇದ್ದಿದ್ದು, 25,000-26,000 ದುಡ್ಡು ಸಂಬಳ ಸಾರಿಗೆ ಕೊಟ್ಟೋಗ್ತಿತ್ತು. ಇನ್ನು 26,000-28,000 ದುಡ್ಡು 30,000 ಒಳಗೆ ಬರ್ತಿತ್ತು. ನಾಗಮಂಗಲ ತಾಲೂಕಿಗೆ 2 ಕೊಡೋರು ನಲ್ಲಿನ ಕುಡಿಯೋ ನೀರು ವಾಟರ್ನ, ಅವತ್ತ 380 ಹಳ್ಳಿಗೆ ವಾಟರ್ ಸಪ್ಲೈ ಮಾಡಿಸಿದ್ದೀನಿ. ಬಂಗಾರಪ್ಪನವರು ಮುಖ್ಯಮಂತ್ರಿ ನನಗೆ ಸಪೋರ್ಟ್ ತಗೊಂಡು 380 ಹಳ್ಳಿಗಳಿಗೆ ಏಕಕಾಲದಲ್ಲಿ ವಾಟರ್ ಸಪ್ಲೈ ಮಾಡಿರೋ ಶಿವರಾಮೇಗೌಡ ಒಬ್ಬನೇ. ಇದು ನಿಮ್ಗೆ ಇದೆಲ್ಲ ಜನ ನೆನ್ಪು ಮಾಡ್ಕೋತಾ ಇದಾರೆ. ಹಿಂಗೆ ಎಲ್ಲ ಊರಲ್ಲೂ ನೆನ್ಕೋತಾವ್ರೆ, ಈಗ ಎಲ್ಲ ಊರಲ್ಲೂ ನೆನ್ಕೋತಾವ್ರೆ. 380 ಹಳ್ಳಿಗಳಿಗೆ ಹಣ ಬಾರಣ ಕೂತ್ಕೊಳ್ಳೋಣ. ಮೊನ್ನೆ ನಾನೊಂದು ಉದಾಹರಣೆಗೆ ಬೀರೇಶ್ವರಪುರ ಅಂತಕ್ಕಂಥದ್ದು ಒಂದು ಊರು, 3 ದಿವಸ ಮುಂಚೆಲೆ ಹೋಗಿದ್ದೆ. ನಿಮಗೆ ಬೇಕಾದ್ರೆ ನಾನು ಫೋಟೋ ಶೇರ್ ಮಾಡ್ತೀನಿ. ಇಲ್ಲ, ನಾನು ವಾಚ್ ಮಾಡ್ತಿರ್ತೀನಿ, ಫಾಲೋ ಮಾಡಿ. ಬೀರೇಶ್ವರಪುರ ಅನ್ನೋದು ನಮ್ಮ ಕಳಂಕೆರೆ ಮರಿಯಪ್ಪನವ್ರು, ಟಿ ಮರಿಯಪ್ಪನಿರೋದಲ್ಲ ಅವ್ರೂರು, ಅವ್ರ ಊರಿಗೆ ಹೋಗಿದ್ದೆ. ನಾನು ಬರ್ತೀನಿ ಅಂತ ಹೇಳಿದ್ದೆ ಅಷ್ಟೇ, ಇನ್ನೇನೂ ಇಲ್ಲ. ಇಡೀ ಊರಿಗೂರು ಕಾಯ್ಕೊಂಡಿತ್ತು, ಹಾರ ಇಟ್ಕೊಂಡಿದ್ರು, ವಾದ್ಯ ಮಾಡಿದರು, ಕರ್ಕೊಂಡು ಹೋದ್ರು, ಮುಂದೆ ಕೂರಿಸಿದ್ರು, ಎಲ್ಲ ಕೆಲವರೆಲ್ಲ ಮಾತಾಡೋಕ್ಕೆ ಶುರು ಮಾಡಿದರು. ಮಾತಾಡ್ತಾ ಮಾತಾಡ್ತಾ ಅವ್ರವ್ರಿಗೆ ಜಗಳ ಸ್ಟಾರ್ಟ್ ಆಯಿತು. ಏನು ಜಗಳ ಅಂದರೆ, ಹೇಯ್ ಕುತ್ಕೊಳಕ್ಕಂಡಿದ್ದೀನಿ, ನೀನೇನು ಮಾತಾಡ್ತೀಯ, ಶಿವರಾಮೇಗೌಡರು ಮಾಡೋವತ್ತಿಗೆ ಅವತ್ತು ಎಸ್ಕೇಪ್ ಮಾಡೋವತ್ತಿಗೆ ಇವತ್ತೆಲ್ಲ ಅನ್ನ ಊಟ ಮಾಡ್ತಾ ಇದ್ದೀರಿ, ನೀರು ಬರ್ತಾ ಇದೆ, ಅವತ್ತು ಮೇಜರ್ ವಾಟರ್ ಮಾಡೋವತ್ತಿಗೆ ಇವತ್ತು ನೀರು ಕುಡಿತಾ ಇದ್ದೀರಿ, 77 ಮನೆಗೆ ಕರೆಂಟ್ ಇರಲಿಲ್ಲ, ಒಂದೇ ಗಂಟೆಲಿ ಕುಡಿಸಿದ್ರು, ಅವ್ರು ಇಲ್ಲದೆ ಇದ್ರೆ ಸಿದ್ದರಾಮಯ್ಯನವ್ರು ಈ ಊರು ದೇವಸ್ಥಾನ ಉದ್ಘಾಟನೆ ಮಾಡಕ್ಕೆ ಬರಕ್ಕೆ ಆಗ್ತಿರ್ಲಿಲ್ಲ, ರೋಡ್ ಮಾಡಿಸ್ಕೊಟ್ರು. ಅವ್ರ ಕಾಲದಲ್ಲಿ ಆಗಿರೋ ಸಾಕು, ಇತ್ತೀಚೆಗೆ ಬಂದ್ರ ಕೈಲಿ ಮಾಡಿಸ್ಕೊಳ್ಳೋ ಕೂತ್ಕೊಳ್ಳೋ ಅಂತ ಹೇಳಿದ್ರು. ನಾನೇ ಮರ್ತು ಬಿಟ್ಟಿದ್ದೆ ಅವ್ರ ಊರಿಗೆ ಏನ್ ಮಾಡಿದ್ದೀನಿ ಅಂತ. ಆಗ ನನ್ನ ತಲೆ ಒಳಗೆ ಹೋಯ್ತು, ಪರವಾಗಿಲ್ಲಪ್ಪ, ಮರ್ಯಾದೆ ಇದೆ, 1,000 ಓಟ್ ಇದೆ ಆ ಊರಿನಲ್ಲಿ, ಅಂತ ದೊಡ್ಡ ಊರುಗಳಲ್ಲಿ ಅಲ್ಲದೆ ಇದ್ರೆ ಯಾರು ಕೂಡ್ತಾರೆ ನಮ್ಮನ್ನ? ಈಗ ನೀವು ಈಗ ಎಕ್ಸಾಮ್ಗೆ ಯಾರು ಪ್ರಿಪರೇಷನ್ ಆಗದೆ ಎಕ್ಸಾಮ್ ಬರೆಯಲ್ಲ,
ಪ್ರಿಪೇರ್ ಆಗ್ತಾರೆ. ನೀವು ಒಂದು ಸ್ವಲ್ಪ ಜಾಸ್ತಿ ಪ್ರಿಪೇರ್ ಆದಂಗೆ ಕಾಣ್ತಾ ಇದೆ. ಇಲ್ಲ, ನಾನು ಈಗ ನನಗಾಗಲೇ 67 ವರ್ಷ ವಯಸ್ಸಾಗಿದೆ, 25 ವರ್ಷ ಅಧಿಕಾರ ಇಲ್ಲ. ನಾನು ನೀವೊಂದು ಮಾತು ಕೇಳಿದಿರಿ, ನನಗೆ ತಲೆ ತಗ್ಗಿಸ್ಬೇಕು. ನಾನು ಬಿಜೆಪಿಗೆ ಹೋದೆ, ಕಾಂಗ್ರೆಸ್ಗೆ ಹೋದೆ, ದಳಕ್ಕೆ ಹೋದೆ, ಇಂಡಿಪೆಂಡೆಂಟ್ ಆಗಿ ಬಂದಿದ್ದೀನಿ, ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೀನಿ. ಇವೆಲ್ಲ ಯಾಕೆಂದ್ರೆ ನಾನೀಗ ಯಾರ ಮೇಲಾರ ಹೇಳಕ್ ಹೋದ್ರೆ ಸತ್ತೋಗಿರೋ ಬಗ್ಗೆ ಮಾತಾಡಬಾರದು. ನನ್ನ ಒಬ್ಬ ಪರಮ ಸ್ನೇಹಿತನ ರಾಜಕೀಯವಾಗಿ ನಾನು ತಗೊಂಬಂದು ದೊಡ್ಡದಾಗಿ ಬೆಳೆಸಕ್ ಸಪೋರ್ಟ್ ಮಾಡಕ್ ಹೋಗಿ ನಾವೆಲ್ಲ ಗೆದ್ಬೋದು. ನನ್ನ ಹೆಸರು ಹೇಳಿದ್ರೆ ನಮ್ಗೆ ಬ್ಯಾಡ್ ಅನಿಸ್ತದೆ, ನನ್ನ ಹೆಸರು ಹೇಳಕ್ ಹೋಗಲ್ಲ. ಮಂಡ್ಯ ಬಹಳ ಹುಷಾರಾಗ್ಬಿಟ್ಟಿದ್ರಿ ನೀವೀಗ. ಇವಿದಿ ಇಲ್ಲ ಈಗ ನೋಡಿ, ನಾನು ಯಾವ್ದೋ ಒಂದು ಹೆಣ್ಮಕ್ಳು ಕೊಟ್ಟು ಯಾವ್ದೋ ಒಂದು ವಿಚಾರ ಮಾತಾಡಕ್ ಹೋಗಿ ಅವ್ರು ಕೊಟ್ಟಿರೋ ತೊಂದರೆಗಳು ಲೆಕ್ಕ ಹಾಕೊಂಡ್ರೆ ನಾನು ಮನುಷ್ಯನಾಗಿರೋದೇ ಹೆಚ್ಚು. ಆ ತೊಂದರೆಗಳು ನೆನ್ಕೊಂಡು ಅವ್ರ ಹೇಳ್ಬಾರ್ದಾಗಿತ್ತದ್ ನಾನು ಹೇಳಿದೆ. ಅದನ್ನೇ ನಮ್ಮ ಕುಮಾರಣ್ಣ ಅವರು ಏನು ಗೊತ್ತಿಲ್ಲದೆ ನಾನು ತೆಗೆದು ಹಾಚಿಕೆಸ್ತೇ ಹೊಟ್ಟ. ಪಾಪ, ನಾನು ಈ ಕುಮಾರಣ್ಣನ ತಪ್ಪು ಅಂತ ಹೇಳೋದಿಲ್ಲ, ಮತ್ತೆ ಲವ್ ಆಗಿರಂಗೈತೆ ನಿಮ್ಗೂ ಅವ್ರಿಗೂ ಇಲ್ಲ. ನಾನು ನೋಡಿ, ನಾನು ಕುಮಾರಸ್ವಾಮಿಯವರು ದೇವೇಗೌಡರು ನಮ್ಮ ಜನಾಂಗದ ನಾಯಕರು, ದೇರ್ ಇಸ್ ನೋ ಸೆಕೆಂಡ್ ಥಾಟ್. ದೇವೇಗೌಡರ ಬಗ್ಗೆ ನಮ್ದು ಎತ್ತರವಾಗಿರ್ತಕ್ಕಂಥ ಲೆಕ್ಕಾಚಾರ ಇದೆ. ಅವ್ರು ಏನಾರ ಮಾಡಲಿ, ಅವ್ರು ಈ ವಯಸ್ಸಿನಲ್ಲೂ ಸಹಿತ ನನ್ನ ಜನ ನನ್ನ ರೈತರು ಅಂತಾರೆ, ಬರ್ತೀನಿ ಏನಕ್ಕೆ ಹೇಳ್ತಾರೆ. ಇವತ್ತು ಅವತ್ತು ಕುಮಾರಸ್ವಾಮಿಯವರು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. ಅವ್ರದೇ ಪಾರ್ಟಿ ಬಿ ಪಾರಂ ಅವರವೇ, ನಾವೇನು ಮಾಡೋಕ್ಕಾಗುತ್ತೆ? ನನಗೆ ಬಿ ಪಾರಂ ಕೊಟ್ಟು ಎಂ ಪಿ ಮಾಡಿದರು, ಬಿ ಪಾರಂ ತಿರ್ಗಾ ಕೊಡಲಿಲ್ಲ. ಬಟ್ ನಾನು ಎಕ್ಸ್ ಎಂ ಪಿ ನಂಗೆ ಆಗೋದ್ನೋ? ನಾನು ಎಕ್ಸ್ ಎಂ ಪಿ ಯಾರು ಕಿತ್ಕೊಳಕ್ಕಾಗೋದಿಲ್ವಾ? ಆದ್ರಿಂದ ನನಗೆ ಅವ್ರಿಗೊಂದು ಬಗ್ಗೆ ಒಂದು ದೊಡ್ಡ ಗೌರವ. ಈಗ ಚಲರಾಜ ಸ್ವಾಮಿ ಬಗ್ಗೆ ನನಗೆ ಯಾಕೆ ಗೌರವ? ಚಲರಾಜ ಸ್ವಾಮಿ ನಾನು ಎಂ ಪಿಗೆ ನಿಂತೆ, ಕಾಂಗ್ರೆಸ್ನವ್ರನ್ನೆಲ್ಲ ಕೇಳಿದೆ. ಚಲರಾಜ ಸ್ವಾಮಿಯವ್ರ ನಾಯಕತ್ವದಲ್ಲೇ ಸಿದ್ದರಾಮಯ್ಯನವ್ರ ಮೀಟಿಂಗ್ ಕರೆದು ಅವ್ರ ನಾಯಕತ್ವದಲ್ಲೇ ಇಡೀ ಮಂಡ್ಯ ಜಿಲ್ಲೆ ಕಾಂಗ್ರೆಸ್ ಎಲ್ಲ ನನಗೆ ಸಪೋರ್ಟ್ ಕೊಟ್ಟರು. ಈಗ ನೀವು ಬೈರಿ, ನಾನು ಸಿದ್ದರಾಮಯ್ಯನವ್ರನ್ನ ಚಲರಾಜ ಸ್ವಾಮಿಯವ್ರನ್ನ ಎಲ್ಲಿ ಬೈಯಕ್ಕಾಗುತ್ತೆ? ವಾವ್, ಈ ರೇಂಜ್ಗೆ ಬದಲಾಗ್ಬಿಟ್ಟಿದ್ದಾರೆ ಶಿವರಾಮಯ್ಯ. ಸಂಪೂರ್ಣವಾಗಿ ನಾನು ಯಾರು, ನಾನು ಸುರೇಶ್ ಗೌಡನ್ನೇ ಬೈಯಕ್ಕೆ ಹೋಗ್ತಾ ಇಲ್ಲ. ಈಗ ಒಂದ್ ಗಾದೆ ಮಾತೆ, ವಿನ್ ದ ಕ್ರೌಡ್ ಅಂತ. ಏನ್ ಎಲ್ಲರನ್ನೂ ನಾವು ಒಗ್ಲಕಂಡು ಜೀವನ ಮಾಡಬೇಕು, ಎಲ್ಲರೂ ಪ್ರೀತಿಯಿಂದ ಇರಬೇಕು ಅಂತ ಪರಿಸ್ಥಿತಿ ಹಂಗಿದೆ. 89 ಚುನಾವಣೆ ಗೆದ್ದಂತ ಶಿವರಾಮಯ್ಯ ಗೌಡರಿಗೂ ಇವತ್ ನನ್ ಮುಂದೆ ಕೂತಿರೋ ಶಿವರಾಮಯ್ಯ ಗೌಡರಿಗೂ ಬಹಳ ವ್ಯತ್ಯಾಸ ಇದೆ ಅಂತ. ಆಗ ನನಗೆ 30 ವರ್ಷ, ಆವಾಗ ಗೆದ್ದಲ್ಲ, ಆಗ ನನಗೆ 30 ವರ್ಷ, ಈಗ 67. ಒಡತಿಗಳು ಕಲ್ಲು ಹೇಟ್ ಬಿದ್ದು 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 ಸಾಕಾಗಿ ಹೋಗಿದ್ದೀನಿ ನಾನು. ನನಗೆ ಹೇಟು ನನಗೆ ಯಾವ ರೀತಿ ಹೇಟ್ ಬಿದ್ದೇವೆ ಅಂದ್ರೆ ಎಳ್ಳೇ ತೀರದು ನಾನು. ಅವೆಲ್ಲರೂ ಸೂಕ್ಷ್ಮವಾಗಿ ಇನ್ನಾರು ಬುದ್ಧಿ ಕಲ್ತ್ಕೋಬೇಕಲ್ಲಪ್ಪ ಅಂತ ಸುಮ್ಮನೆ. ಶಿವರಾಮಯ್ಯ ಗೌಡರನ್ನ ಪ್ರಶ್ನೆ ಕೇಳ್ತೀನಿ, ಒಂದ್ ಮಾತಿದೆ, ಇವತ್ತೆಲ್ಲ ಬದಲಾಗ್ಬಿಟ್ಟಿದೆ, ಜಾತಿ ಬಲ ಹಣ ಬಲ ಬಂದಿಂತೈತೆ ಚುನಾವಣೆಯಲ್ಲಿ, ಸಾಮಾನ್ಯರಿಗೆಲ್ಲಕ್ಕಾಗಲ್ಲ ಅಂತ. ಜಾತಿ ಬಲ ಐತೆ, ಹಣ ಬಲ ಐತೆ, ಆದ್ರೂ ಚುನಾವಣೆಗಳನ್ನ ಯಾಕೆ ಇದುವರೆಗೂ ಸರಿಯಾಗಿ ನೀವು ಇದು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ? ಇಲ್ಲ, ಹೇಳ್ತೀನಿ ಕೇಳಿ. ನಿಜಕ್ಕೂ ಸಹಿತ ಹೇಳ್ತೀನಿ ಕೇಳಿ. ಬೆಂಗಳೂರಿಗೆ ಬಹಳ ಹತ್ರ ಇರ್ತಕ್ಕಂತ ತಾಲೂಕುಗಳು ಯಾವ್ಯಾವ ಇದಾವು, ಒಂದು ಕಂಡಂತ ಜಿಲ್ಲೆಗಳು ಯಾವ್ಯಾವ ಇದಾವು, ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಕಾನ್ಸ್ಟಿಟ್ಯೂಯನ್ಸಿಗಳು ಕೆಟ್ಟಿದ್ದಾವೆ. ಅದರಲ್ಲಿ ಬಹಳ ಪ್ರಪ್ರಥಮವಾಗಿ ತುಂಬಾ ಕೆಟ್ಟೋಗಿರೋದು ಅಂದ್ರೆ ನಾಗಮಂಗಲನು. ಅಂದ್ರೆ ನಾಗಮಂಗಲದಲ್ಲಿ ವಿಪರೀತ ಜನ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದಾರೆ. ಬೆಂಗಳೂರಿನವ್ರು ಒಂದ್ಸರಿ ಹೋಗಿ ಸೋಲ್ಸಕ್ಕೂ ರೆಡಿ ಆಗ್ಯವ್ರೆ, ಒಂದ್ಸರಿ ಗೆಲ್ಸಕ್ಕೂ ರೆಡಿ ಆಗ್ಯವ್ರೆ. ಇಟ್ಕೊಂಡಿದ್ದೀರ ಈಗ ಬೆಂಗಳೂರಲ್ಲಿರೋ ನಾಗಮಂಗಲದವ್ರನ್ನ? ಈಗ ನನಗೆ ವಿಧಿ ಇಲ್ಲ. ಈಗ ಅವ್ರು ಬೆಂಗಳೂರಿನವ್ರಿಗೂ ಒಂದು ತೀರ್ಮಾನ ಆಗಿದೆ, 25 ವರ್ಷ ಆಗಿದೆ ಅಧಿಕಾರ ಹೋಗಿ ಪುಣ್ಯಾತ್ಮಗೆ ನಾವು ಬಿಡಬಾರ್ದು, ಕರ್ಕ ಕಟ್ಕೋಬೇಕಣಪ್ಪ ಈ ಮನುಷ್ಯನ, ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂತ ನನ್ನ ಮೇಲೂ ಒಂದು ವಿಶ್ವಾಸ ಇದೆ. ಮಗ ಚೇತನ್ ಗೌಡ ಹೋಗ್ಬಿಟ್ಟು ಪದ್ಮನಾಭ ನಗರ 13 ಚುನಾವಣೆಯಲ್ಲಿ ಸೋಲ್ತಾರೆ ಅಶೋಕ್ ವಿರುದ್ಧ, ಅವ್ರನ್ನು ಕಟ್ಕೊಂಡು ಓಡಾಡ್ತಿದ್ದೀರಿ. ಆಮೇಲೆ ಏನು ಅಂತಂದರೆ, ಒಂದು ಮಾತಿದೆ ನಿಮ್ಮ ಶ್ರೀಮತಿಯವ್ರ ಬಗ್ಗೆ, ಮನೆಗೆ ಬಂದವ್ರಿಗೆಲ್ಲ ಊಟ ಹಾಕ್ತಿದ್ರು ಸುಧಾಕ್ ಅಂತ, ಹಿಂಗೆಲ್ಲ ಐತೆ. ಈಗ ಮಗ ಮತ್ತು ಶ್ರೀಮತಿಯವ್ರನ್ನ ಕರ್ಕೊಂಡು ಕ್ಷೇತ್ರದಲ್ಲಿ ಕೂತ್ಕೊಂಡು ಈಗ ಮಗ ಓಡಾಡ್ತಿದ್ದಾರೆ. ಒಂದಿದೆ, ಈಗ ನೀವು ಯಾವ ಮಧ್ಯೆ ನಾನು ಕೇಳಿಸ್ಕೊಂಡಿದ್ದೀನಿ, ಜನ ನನ್ನ ಮಗನ ನಿಂತ್ಕೊಳ್ಳಿಂದ್ರು ಮಗನಿಗೂ ಬಿಟ್ಬಿಡ್ತೀನಪ್ಪ, ಜನ ಏನು ತೀರ್ಮಾನ ಮಾಡ್ತಾರೆ ಹಂಗೆ ಅಂತ. ನಾನು ಈ ಸಾರಿ ನನ್ನ ಮೇಲೆ ಕೆಲವರೆಲ್ಲ, ಈಗ ಉದಾಹರಣೆಗೆ 31ನೇ ತಾರೀಕು ನಮ್ಮ ತಾಲೂಕಲ್ಲಿ ಒಂದು ಕಾರ್ಯಕ್ರಮ ಇದೆ. ದೇವೇಗೌಡರು ಸಾಹೇಬರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಕುಮಾರಸ್ವಾಮಿಗಾರಂತೂ ಬರ್ತಾ ಇದ್ದಾರೆ ಅಂತ. ಓಕೆ, ಅಲ್ಲಿ ಯಾರೋ ಒಬ್ರು ಜಿಲ್ಲಾ ಪರಿಷತ್ ಎಕ್ಸ್ ಮೆಂಬರ್, ಅವ್ರು ಮಿಸಸ್ ಎಸ್ ಅಂತ ಎಕ್ಸ್ ಅಂತ ಕೇಳಿದ್ರು, ಅವ್ರು ಆಗಲೇ 3 ತಿಂಗಳಾಗೆ ಸೇರಿ ಪಾರ್ಟಿಗೆ ಎಲ್ಲಿ ಬೆಂಗಳೂರಿನಲ್ಲಿ, ಅವ್ರು ನಾಗಮಂಗಲದಲ್ಲಿ ಸೇರಿಲ್ಲ. ಈಗ ಏನೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಕ್ಕೆ ಕಾರಣ ಬೇಕಲ್ಲ, ಅಲ್ಲಿ ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡಿ ಒಂದು 8,000 ಜನಕ್ಕೆ ಊಟ ಮಾಡಿಸಿ ಅವ್ರನ್ನ ಸೇರಿಸ್ಕೋಬೇಕು ಕುಮಾರಸ್ವಾಮಿ ಅವ್ರ ಕರೆದು ಅಂತ ನಡೀತಾ ಇದೆ. ಅಲ್ಲೆಲ್ಲ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಶಿವರಾಮೇಗೌಡರು ನಮ್ಮ ಪಾರ್ಟಿಗೆ ಬಂದುಬಿಡ್ತಾರೆ, ನೀವು ಯಾಕೆ ಯೋಚನೆ ಮಾಡ್ತೀರಿ ಅಂತ ಹೇಳಿದ್ದಾರೆ. ಓಹೋ, ಹೌದಾ? ಹಂಗಾರೆ ಹೋಗ್ತೀರ ಅವ್ರ ಪಾರ್ಟಿಗೆ? ಇಲ್ಲ, ಅಲ್ಲ ನಾನು ಹೋಗ್ತೀನಿ. ನನ್ನ ಜನ ನನ್ನನ್ನು ಯಾರು ನಾನು ಈ ಪಾರ್ಟಿಯಿಂದ ಹೊರಕ್ಕೆ ಹಾಕಿದ ಮೇಲೆ ಮೀಟಿಂಗ್ ಮಾಡಿದಾಗ ಯಾರು ಮುಖಂಡರುಗಳಿದ್ರು ಅವ್ರ ಜೊತೆ ಏನು ಮಾತಾಡಿದ್ದೀನೋ, ನಾಗಮಂಗಲ ತಾಲೂಕಲ್ಲಿ ಏನಾರ ತೀರ್ಮಾನ ತಗೊಳ್ಳೋದಾದ್ರೂ
ಯಾವ ಪಾರ್ಟಿಗಾರ ಹೋಗೋದಿದ್ರೆ ನನ್ನನ್ನು ಗಂಡು ಮಾಡ್ತೀನಿ ಅಂದ್ರೆ ಮಾತ್ರ ರಾಮನ್ ಪಾರ್ಟ್ ಬಿಟ್ಟು ಇನ್ ಬೇರೆ ಪಾರ್ಟಿ ನಾನು ರೆಡಿ ಇಲ್ಲ. ಓನ್ಲಿ ರಾಮನ್ ಪಾರ್ಟ್. ಓಕೆ, ಸೈಡ್ ಆಕ್ಟರ್ ಆಗಲ್ಲ. ಡಿಸೈಡೆಡ್. 2013 ಒಂದಾಯ್ತು, ದೇವೇಗೌಡರ ಪಾರ್ಟಿ ಬಿಟ್ಟೋದಂತ ಮಾಗಡಿ ಬಾಲಕೃಷ್ಣ ಅವರು, ನಾಗಮಂಗಲ ಚಲರಾಯಸ್ವಾಮಿ ಅವರು, ಶ್ರೀರಂಗಪಟ್ಟಣ ರಮೇಶ್ ಬಾಬು ಬಣ್ಣಿಸಿದ್ದೇಗೌಡರು 55,000 ಲೀಡಲ್ಲಿ ಸೋಲ್ಸಿದ್ರು. ಜೆ ಡಿ ಎಸ್ ಅವರು ಆ ಮೂರು ಕಡೆನೂ ಗೆದ್ದರು. ಆಗ ಗೆಲ್ಲಬೇಕಾದ ಕಾರಣ ನೀವು ಇದ್ರಿ, ಅಪ್ಪಾಜಿಗೌಡರಿದ್ರು, ಜೊತೆಗೆ ಶ್ರೀಕಂಠೇಗೌಡರೆಲ್ಲ ಇದ್ದರು. ಈಗ 2018 ಚುನಾವಣೆ ಏನಾಯ್ತಲ್ಲ, 18 ಚುನಾವಣೆ ಅಷ್ಟೇ ಪ್ರಬಲವಾಗಿದೆಯಾ ನಾಗಮಂಗಲದಲ್ಲಿ ಜೆ ಡಿ ಎಸ್ಸು? ಜೆ ಡಿ ಎಸ್ ಪಾರ್ಟಿ ಬಗ್ಗೆ ಜನಕ್ಕೇನು ಬೇಜಾರಾಗಿಲ್ಲ, ನಮ್ಮ ಅಭ್ಯರ್ಥಿ ಬಗ್ಗೆ, ಎಮ್ ಎಲ್ ಎ ಬಗ್ಗೆ ಭಾಳ ಜನ ನಿರಸನಗೊಂಡಿದ್ದಾರೆ. ಯಾಕೆ ಅಂತ ಹೇಳಿದರೆ, ಅವ್ರು ತಿಳ್ಕೊಂಡಿರೋದು ಅವ್ರ ಸುತ್ತಮುತ್ತ ಇರತಕ್ಕಂಥ ವಿಷ ವರ್ತುಲ ಏನಿದೆ ಅವರೇ ಓಟ್ ಹಾಕಿಸ್ತಾರೆ ಅನ್ನೋ ತೀರ್ಮಾನಕ್ಕೆ ಹೋಗಿದ್ದಾರೆ. ಒರಿಜಿನಲ್ ಆಗಿ ಅದರ ಜೆ ಡಿ ಎಸ್ ಅಂತ ಅವ್ರು ಯಾರನ್ನೂ ಹತ್ರ ಇಟ್ಕೊಂಡಿಲ್ಲ. ಓಕೆ, ನಿಮ್ಮ ಪ್ರಕಾರ 2023 ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಫೈಟ್, ಚಲರಾಯಸ್ವಾಮಿ, ಸುರೇಶ್ ಗೌಡರು, ನೀವು ಮೂವರು, ಇನ್ ಬಿಟ್ಟು ಇನ್ಯಾರು ಅಂತ ಉರಿಯಾಳುಗಳು ತಾಕತ್ತಾಗಿರೋ ಎಲ್ಲ ಕ್ಷೇತ್ರದಲ್ಲಿ ಕಾಣ್ತಾ ಇಲ್ಲ, ನಿಮ್ಮ ಮೂವರಲ್ಲಿ ಯಾರ ಸ್ಥಾನ ಏನಾಗಿರುತ್ತೆ ಸರ್? ಈಗ ಆಕ್ಚುಲಿ ನಾನು ಈಗ ಹೋಗ್ತಾ ಇರ್ತಕ್ಕಂತ ಇನ್ನು 9 ಟೈಮ್ ಇದೆ. ನಾನೇನು ಒಂದು ದಿವಸ ಸಹಿತ ವೇಸ್ಟ್ ಮಾಡಕ್ ರೆಡಿ ಇಲ್ಲ. ಚಲರಾಜಸ್ವಾಮಿ ಅವರಿಗೆ ಗೆಲ್ಲಬಹುದು ಸೋಲ್ಲಬಹುದು, ಅವರ ಅಧಿಕಾರದಲ್ಲಿ ಎಮ್ ಎಲ್ ಎ ಆಗಿದ್ರು, ಎಂ ಪಿ ಆದರು, ಮಂತ್ರಿಗಳಾದರು, ಆನಂದವಾಗಿದ್ದಾರೆ. ಸುರೇಶ್ ಗೌಡರು ಏನಾಗಿದ್ರು, ಏನು ಇಲ್ದವರು, ಒಂದ್ ಎರಡು ಸಾರಿ ಎಂ ಪಿ ಆದ್ರು, ಅಲ್ಲ ಎಮ್ ಎಲ್ ಎ ಆದ್ರು, ಒಂದ್ ಸಾರಿ ಸೋತರು, ಎರಡು ಸಾರಿ ಗೆದ್ರು. ಅವರು ಅವರು ಅಚಾನಕ್ ಎಮ್ ಎಲ್ ಎ ಆಗ ಗೆದ್ದಾಗ ನಾನು ಮಾಡಿ ಮಡಗಿದ್ದೆ ಎಲ್ಲನು. ನಾನು ಜನನ ಕ್ರೋಢೀಕರಿಸಿ ಇಟ್ಕೊಂಡಿದ್ದೆ, ನನಗೆ ಟಿಕೆಟ್ ಕೊಡ್ಲಿಲ್ಲ, ಆ ಲಾಭ ಅವನು ಪಡ್ಕೊಂಡ. ಈ ಸಾರಿ ಬೇಕಾದ್ರೆ ದೇವೇಗೌಡರು ಸಾಹೇಬ್ರನ್ನ ನೀವು ಕೇಳಿ, ದೇವೇಗೌಡರು ಸಾಹೇಬರು ನನ್ನನ್ನು ಕರೆದು ಕೇಳಿದಾಗ, ಶಿವರಾಮೇಗೌಡ ಬೇಕಾದ್ರು ನಿಲ್ಲಿ, ನೀನು ಬೇಕಾದ್ರು ನಿಲ್ಲಪ್ಪ ಎಮ್ ಎಲ್ ಎಗೆ, ಒಬ್ಬ ಎಮ್ ಎಲ್ ಎಗೆ ಹೋಗಿ, ಒಬ್ಬ ಎಮ್ ಎಲ್ ಸಿಗೆ ಹೋಗಿ ಅಂದರು. ನಾನೇ ಅವನಿಗೆ ಟಿಕೆಟ್ ಕೊಡಿ ಅಂದೆ, ನಾನೇ ಸುರೇಶ್ ಗೌಡನ ಟಿಕೆಟ್ ಕೊಡಿ, ನನಗೆ ಎಮ್ ಎಲ್ ಸಿ ಕೊಡಿ ಅಂದೆ. ನನ್ನ ಕಾರಣ ಬೇರೆ ಬೇರೆ ಇತ್ತು, ನಾನು ಎಮ್ ಎಲ್ ಸಿ ಆಗೋಣ ಇಲ್ಲಿ, ಅವನು ಎಮ್ ಎಲ್ ಎ ಆಗಲಿ ಅಂತ. ನನ್ನಂಥ ಕೆಲಸ ಮಾಡಿದವನ್ನೇ ಸುರೇಶ್ ಗೌಡ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಇನ್ನು ಜನಸಾಮಾನ್ಯರು ಯಾವ ಲೆಕ್ಕ ಸ್ವಾಮಿ ಅವನಿಗೆ? ಅದನ್ನು ಜನ ಲೆಕ್ಕ ಹಾಕ್ತಾವ್ರೆ. ಈಗ ಎಚ್ ಡಿ ಚಲರಾಜಸ್ವಾಮಿ ಅವ್ರ ಹತ್ರನೂ ಸಹಿತ ಅವ್ರು ಹೋದ ಚುನಾವಣೆ ಸೋಲ್ತೀವಿ ಅಂತ ಹೇಳಿದ್ರು, ಯಾರಿಗಾರ ಸೋಲ್ತೀವಿ ಅಂತ ಹೇಳಿ? ಒಂದು ಮಾತು ಹೇಳಿದೆ, ಚಲರಾಜಸ್ವಾಮಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು, ಅವ್ರ ತನ ಕಾಂಟ್ರಾಕ್ಟರ್ಗಳು ಸುತ್ತಮುತ್ತ ಇದ್ರು, ಕೆಲಸ ಮಾಡಿದ್ರು. ಯಾಕೆ 47,000 ಸೋತ್ರು? ಜೆ ಡಿ ಎಸ್ ಅವರು ಕಾಂಗ್ರೆಸ್ ಒಕ್ಕಲಿಗರ ವಿರೋಧಿ ಅಂತ ಬಿಂಬಿಸಿದ್ರಂತೆ ನೀವೆಲ್ಲ, ಅದಕ್ಕೆ ಅವ್ರನ್ನ ಸೋಲ್ಸಿದಾರ ನೋಡಿ ಸರ್. ಚಲರಾಜಸ್ವಾಮಿ ಅವ್ರದ್ದು ಅವ್ರದೇ ಆಗಿರ್ತಕ್ಕಂಥ ಗುಂಪಿದೆ, ಸುರೇಶ್ ಗೌಡರ ತನ ಇವತ್ತೊಂದು ಗುಂಪಿದೆ, ಇದೆ ಜನಸಾಮಾನ್ಯರಿಲ್ಲ, ಗುಂಪುಗಳಿದೆ ಅಂತ ಗುಂಪುಗಳಿದೆ. ಅವ್ರ ಕಾರ್ಯಕರ್ತರು ಗುಂಪಿದ್ದಾಕ್ಷಣಕ್ಕೆ ಓಟ್ ಹಾಕಲ್ಲ, ಜನಸಾಮಾನ್ಯರು ಬೇಕು. ಒಂದು ಏನು ಅಂದ್ರೆ, 1989 ಇವತ್ತಿನವರೆಗೂ ಏನು ಶಿವರಾಮೇಗೌಡರು ಚುನಾವಣೆಗಳನ್ನ ಫೇಸ್ ಮಾಡಿದ್ದಾರೆ. 9 ಚುನಾವಣೆ ಆಗಿದೆ, ಚುನಾವಣೆ ಆಗಿದೆ. 2 ಸರಿ ಎಮ್ ಎಲ್ ಎ ಆಗಿದ್ದೀರಿ, 3 ಸರಿ ಎಮ್ ಎಲ್ ಎ ಚುನಾವಣೆಗಳನ್ನ ನೀವು ಇದು ಮಾಡಿದಿರಿ, ಕಳ್ಕೊಂಡಿದ್ದೀರಿ, 5 ಸರಿ ಕಳ್ಕೊಂಡಿದ್ದೀರಿ. ಅದಾದ್ಮೇಲೆ ಲೋಕಸಭೆ ವಿಚಾರ ಬಂದಾಗ ನಿಮ್ಮ ಓಟ್ 50,000 ದಾಟಿಲ್ಲ. ಬಿಜೆಪಿ ನಿಂತ್ಕೊಂಡಾಗ್ಲೂ ಸಹ ನೀವು 30,000 ಓಟ್ ತಗೊಂಡಿದ್ರಿ. ನಾಗಮಂಗಲದಲ್ಲಿ ಬಿಜೆಪಿ ಠೇವಣಿ ಬರಲ್ಲ, 2,000 ದಾಟಲ್ಲ ಬಿಜೆಪಿ ನಾಗಮಂಗಲದಲ್ಲಿ. ಬಿಜೆಪಿ 30,000 ತಗೊಂಡಿದ್ರಿ. ಈಗ ಆ ಲೆಕ್ಕಾಚಾರಕ್ಕೆ ಬರೋದಾದ್ರೆ ಶಿವರಾಮೇಗೌಡರದು ಓಟ್ ಎಷ್ಟಿದೆ ಈಗ ಜನಗಳ ಪ್ರಕಾರ? ಶಿವರಾಮೇಗೌಡರು ಬೆಂಬಲಿಗರು ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ ಇದ್ದಾರೆ? ಸರಿ, ನಾನು ಈ ನನ್ನನ್ನು ಈಗ ನೀವು ನೇರವಾಗಿ ನಾನು ಈ ಕ್ಷಣಕ್ಕೆ ಚುನಾವಣೆ ನಡೆದ್ರು ಗೆದ್ದುಬಿಟ್ಟೆ ಅಂತಂದ್ರೆ ಅದು ಸುಳ್ಳು. 100% ಗೆಲ್ಲಕ್ಕಾಗಲ್ಲ, ನಾನು ಒಪ್ಪಲ್ಲ, ನಾನೇ ಹೇಳ್ತಾ ಇದ್ದೆ. ಆದರೆ ನಿಮ್ದು ಅಂತ ಒಂದು ಮತ ಬ್ಯಾಂಕ್ ಇದೆ, ಎಷ್ಟು ಓಟ್ ಐತಿ ಈಗ ಈ ಕ್ಷಣಕ್ಕೆ? ಸರ್, ಈಗ ನೋಡಿ, ನನಗೆ ತಿಳ್ಕೊಂಡಿರೋ ಪ್ರಕಾರ, ನಾನು ಒಂದು ನಾನು ನಿಮ್ಗೆ ಆಗಲೇ ಹೇಳಿದೆ, ಹೌದು, ಒಂದು ರೌಂಡ್ ನಾನು ಇಡೀ ತಾಲೂಕನ್ನ ಪ್ರವಾಸ ಮಾಡಿದ್ಮೇಲೆ, ಹಳ್ಳಿಗಳ ಪ್ರವಾಸ ಮಾಡಿದ್ಮೇಲೆ, ಯಾರು ಬೇಕಾದ್ರೂ ಬರಲಿ ನಾಗಮಂಗಲ ತಾಲೂಕಲ್ಲಿ, ಇವ್ರು 3 ಜನ ಬರಲಿ, ನಾ ಇಬ್ರು ಬರಲಿ, ಚುನಾವಣೆ ಫೇಸ್ ಮಾಡ್ತೀನಿ ನಾನು. ನಾನು ಟೂರ್ ಮಾಡೋವರೆಗೂ ಏನು ಹೇಳೋದಿಲ್ಲ. ನಾನು ಇವತ್ತು ನಿಮ್ಮ ಮೂಲಕ ಒಂದು ಚಾಲೆಂಜ್ ಮಾಡ್ತೀನಿ ನಾಗಮಂಗಲದಲ್ಲಿ, ಅವರಿಬ್ರು ಪಕ್ಷ ಬಿಟ್ಬಿಟ್ಟು ಬಂದ್ಬಿಡ್ಲಿ, 3 ಜನ ಇಂಡಿಪೆಂಡೆಂಟ್ ಇದ್ಕೊಳ್ಳಿ. ಸವಾಲು ಇದು ಸೇರಿ 100%. 3 ಜನ ಚುನಾವಣೆ ನಿಮ್ಗೇನೋ 2 ಪಾರ್ಟಿಲಿ ಟಿಕೆಟ್ ಕೊಡ್ತಿಲ್ಲ, ನೀವು ಇಂಡಿಪೆಂಡೆಂಟ್ ಆಗಿ ಹೋಗಿದ್ದೀರಿ, ಬಿಜೆಪಿ ಬಲ್ತಿಲ್ಲ ಅಲ್ಲಿ ಅಂತ, ಅವ್ರು ಯಾಕೆ ಬರ್ತಾರೋ, ಟಿಕೆಟ್ ಸಿಗುತ್ತೆ ಅವ್ರಿಗೆ? ಅಲ್ಲ, ಚಾಲೆಂಜ್ ತಗೊಳ್ಳೋದಾದ್ರೆ ಹೇಳಿ. ಚಾಲೆಂಜ್ ತಗೊಳ್ಳೋದಾದ್ರೆ ಚಾಲೆಂಜ್ ತಗೊಳ್ಳೋದಾದ್ರೆ ನಮ್ಮ ನಮ್ಮ ಶಕ್ತಿ ನಾವು ಚೆಕ್ ಮಾಡ್ಕೋಬೇಕಲ್ಲ. ನನಗೂ ಈಗ ಜೆ ಡಿ ಎಸ್ ಬದರ್ಕೋಟೆ ಇತ್ತು,
ಜೆ ಡಿ ಎಸ್ಗೆ ಹೋಗ್ಬಿಟ್ರೆ ಚುನಾವಣೆಯಲ್ಲಿ ಗೆಲ್ತೀವಿ ಅಂತಕ್ಕಂಥದ್ದು ಇತ್ತು. ಅದು ಎಲ್ಲ ಟೈಮಲ್ಲೂ ಆಗೋದಿಲ್ಲ. ಈಗ ಉದಾಹರಣೆಗೆ ನಾನು ಹೇಳ್ತೀನಿ, ನನಗೆ ಸುರೇಶ್ ಗೌಡ್ರಿಗೆ ಚುನಾವಣೆ ಆಯಿತು, 47,000 ಲೀಡ್ ಬಂತು, ನನಗೆ ಚುನಾವಣೆ ಆಯಿತು. ಅದೇ ಜನ ತಾನೇ, ಇನ್ನೇನು ಬೇರೆ ಜನ ಉತ್ಪತ್ತಿ ಆಗಿಲ್ಲ. 67,000 ಲೀಡ್ ಕೊಟ್ಟರು ನಾಗಮಂಗಲದಲ್ಲಿ, 67,000 ಲೀಡು. ಹಂಗಂದ್ರೆ ಕಾರಣ ಹೇಳ್ತಾರೆ, ಅದೇ ನಾವು ನಿಖಿಲ್ ಕುಮಾರಸ್ವಾಮಿ ನಾವೆಲ್ಲ ಹೋರಾಟ ಮಾಡಿದ್ವಿ. 17,900 ಸ್ವಾಮಿ ಜನ ಒಂದೇ ಕಡೆ ಹಾಕ. ಬಟ್ ಆ ಚುನಾವಣೆಯಲ್ಲಿ ನೀವೆಲ್ಲ ಅಡ್ಡದಿಡ್ಡಿ ಮಾತಾಡ್ಬಿಟ್ರಿ, ಹಾಗಾಗಿ ಅವ್ರು ಲಾಸ್ ಆಯ್ತು ಅಂತಾರೆ. ಅಡ್ಡದಿಡ್ಡಿ ಮಾತಾಡಿದ್ದು ನಾವು ಯಾರು ಬೇಕು ಅಂತ ಮಾತಾಡ್ಲಿಲ್ಲ, ಗೆಲ್ಲಿಸ್ಬೇಕು ಅಂತಲೇ ಮಾತಾಡಿದ್ದು. ಯಾರು ಗೆಲ್ಲಿಸ್ಬೇಕು ಅಂತ ಮಾತಾಡಿದ್ರಿ? ಸುಮಲತಾ ಅವ್ರ, ನಿಖಿಲ್? ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿಸ್ಬೇಕು ಅಂತ ನೀವು ಲೆಕ್ಕ ಹೆಂಗ್ ಬೇಕಾದ್ರೂ ಆಯ್ಕೊಳ್ಳಿ. ಬೇರೆ ಪಾರ್ಟಿಯವರು ಹಿಂಗ್ ಮಾತಾಡಿದ್ರು ಹಂಗ್ ಮಾತಾಡಿದ್ರು ನಾವು ಜವಾಬ್ದಾರ. ನಾವೆಲ್ಲ ಕೂತ್ಕೊಂಡು ಕುಮಾರಸ್ವಾಮಿಯವರು ನಾವೆಲ್ಲ ಕೂತ್ಕೊಂಡು ನಾಳೆ ಏನ್ ಮಾಡ್ಬೇಕು ಅಂತ ಲೆಕ್ಕ ಹಾಕೊಂಡೆ ನಾವು ಮಾತಾಡ್ತಿದ್ದೆ. ಒಂದಂತೂ ಸತ್ಯ, ಮಂಡ್ಯದ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮದ್ದೂರು ಒಂದು ಸ್ವಲ್ಪ ಕುತೂಹಲಕ್ಕೆ ಬಂದು ಕೂತೈತೆ, ಈಗ ಅಲ್ಲಿ ನಡೀತಾ ಇತ್ತು. ಆದ್ರೆ ನಾಗಮಂಗಲ ಬಹಳಷ್ಟು ರೋಚಕವಾಗಿದೆ ಇಡೀ ರಾಜ್ಯದ ಜನರ ಕಣ್ಣು ನಾಗಮಂಗಲದ ಕಡೆ, ಬಿಕಾಸ್ ಆಫ್ ಶಿವರಾಮೇಗೌಡರು. ಸರ್, ಶಿವರಾಮೇಗೌಡರ ಬಗ್ಗೆ ಒಂದಾಗ್ಲೇ ಹೇಳಿದ್ರಿ, ಯಾಕೆ ಗೆಲ್ಸ್ಬೇಕು ಅಂದ್ರೆ ನಾನು 300 ಚಿಲ್ಲರೆ ಹಳ್ಳಿಗಳಿಗೆ ನಲ್ಲಿ ನೀರು ಬರಂಗ್ ಮಾಡಿದ್ದೀನಿ. ರಸ್ತೆ ಇವತ್ತು ಏನ್ ತಾರ್ ಮಾಡ್ತಾ ಇದ್ದಾರೆ ಇವರೆಲ್ಲ, ಎಲ್ಲಾ ರಸ್ತೆಗೂ ತಾರ್ ಮಾಡಿದ್ದಂತ ಒಂದೇ ಕಾಲದಲ್ಲಿ. ಪ್ರಥಮದಲ್ಲಿ ತಮಗೆ ಗೊತ್ತಿದೆ, ಇಲ್ಲಿ ಹೇಮಾವತಿ, ಯಡಿಯೂರು ಹೇಮಾವತಿ ಇದೆಯಲ್ಲ, ಹೇಮಾವತಿಯಿಂದ ದೊಡ್ಡ ಚಿಕ್ಕನಹಳ್ಳಿ, ಅಲ್ಲಿಂದ ರಾಮೇನಹಳ್ಳಿ, ದೇವಲಾಪುರ, ಜೀಬಮ್ಮನಹಳ್ಳಿ, ಬೊಮ್ಮೆ ಮದ್ದೆನಟ್ಟಿ, ಮಾವಿನಕೆರೆ, ಕೊಪ್ಪದವರೆಗೂ ಹೋಗ್ತಕ್ಕಂಥ ರಸ್ತೆನ ಏಕಕಾಲದಲ್ಲಿ ತಾರು ಮಾಡಿಸ್ತಾನು. ಕಲ್ಲಿಂದ ರಸ್ತೆ ಇತ್ತು, ಏಕಕಾಲದಲ್ಲಿ ತಾರು ಮಾಡಿಸ್ತಾನು. ಅಂಥವು 50 ರಸ್ತೆ ಮಾಡಿಸಿದ್ದೀನಿ ಹೆಚ್ಚು ಕಡಿಮೆ. ದುಡ್ಡೇ ಕೊಡ್ತಿರಲಿಲ್ಲ, ವಿಶೇಷ ಗ್ರಾಂಟ್ ಅಂತ ಕೊಡ್ಸೋರು. ಬಂಗಾರಪ್ಪನವ್ರು ಬದುಕಿಲ್ಲಪ್ಪ, 50,000 ಅವ್ರ ಮನಸ್ಸಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಪುಣ್ಯಾತ್ಮರಿಗೆ ನಾವು ಕೇಳಿದ್ರೆ ದುಡ್ಡು ಕೊಡ್ತಿದ್ರು. ಆಮೇಲೆ ರಸ್ತೆ, ಸೇತುವೆಗಳು, ಯಾರು ಇವತ್ತು ಜನ ನಾಗಮಂಗಲದಲ್ಲಿ ದಡ್ಡರಲ್ಲ, ದೇವಸ್ಥಾನಗಳು, ರಸ್ತೆಗಳು, ಬ್ರಿಡ್ಜ್ಗಳು, ದೊಡ್ಡ ದೊಡ್ಡ ಬ್ರಿಡ್ಜ್ಗಳು, 40 ಬ್ರಿಡ್ಜ್ಗಳನ್ನು ಏಕಕಾಲದಲ್ಲಿ ಒಂದೇ ಸರಿ. ನನಗೆ 2023 ಮೇ ಫಲಿತಾಂಶ ಬಂದಾಗ ಒಂದು ವಿಂಡೋ ಇಟ್ಕೋತೀನಿ, ಇವತ್ತೇನು ಮಾತಾಡ್ತೀರಿ ಅದನ್ನು ಅವತ್ತು ಕೂಡ ನಾನು ಪಬ್ಲಿಷ್ ಮಾಡ್ತೀನಿ. ನೀವು 2023 ಫಲಿತಾಂಶ ನಾಗಮಂಗಲದ ಏನಾಗಿರುತ್ತೆ ಅಂತ ಹೇಳ್ತೀರಿ? ಜನ ಕೇಳದಾದ 2023 ಫಲಿತಾಂಶ ಹಿಂಗಾಗತ್ತೆ ನಾನು ಮಾಡ್ತೀನಿ ಅಂತ. ಆಮೇಲೆ ಹೇಳ್ತೀನಿ ಕೇಳಿ, ಏನೇನು ಆಗ್ತಾ ಇಲ್ಲ. ನಾನು ಇದ್ದಾಗ ವಿಶೇಷ ಹಣ ತಂದು ಅದರಲ್ಲೂ ಲೆಕ್ಕಕ್ಕೆ ಇರಲಿಲ್ಲ ಬಿಡಿ. ಇವತ್ತು 1,000 ಕೋಟಿ ಬರುತ್ತೆ ಸ್ವಾಮಿ ಒಂದು ವರ್ಷಕ್ಕೆ, 1,000 ಕೋಟಿ ಒಂದು ತಾಲೂಕಿಗೆ. ಸರ್, 4,00,000 ಕೋಟಿ ಬರ್ತಾ ಇದೆ ವರಮಾನ. 1,00,000 ಕೋಟಿ ತೆಗಿರಿ, ಯಾವ್ದಕ್ಕೆ? ಸಂಬಳ, ಸಾರಿಗೆ, ತಿನ್ನೋರು ಮಾಡೋರು ಎಲ್ಲ ಹತ್ಕೋವೆ. ಇನ್ನು 3,00,000 ಕೋಟಿ ಲೆಕ್ಕ ಹಾಕಿ, 2,50,000 ಕೋಟಿ ಹಾಕಿ, 2,50,000 ಇಂಟು 25 ಕ್ಷೇತ್ರ, 224 ಕ್ಷೇತ್ರ, 1,000 ಕೋಟಿ ಬರ್ತದೆ. ಈಗ ಏನೋ ಪರ್ಸೆಂಟೇಜ್ 10% ಇತ್ತು ಕಾಂಗ್ರೆಸ್ ಅಲ್ಲಿ, ಈಗ 40% ಆಗಿದೆ ಅಂತಾರೆ. ಅವೆಲ್ಲ ಪರ್ಸೆಂಟೇಜ್ ಜಾಸ್ತಿ ಹೋಗ್ಬಿಡ್ತದೆ, ಕೆಲಸ ಎಲ್ಲ 100%. ಈಗ ನೋಡಿ, ನಮ್ಮ ತಾಲೂಕಲ್ಲೇ ನಾನು MLA ಆಗಿದ್ದನು, ನನ್ನ ಪಾಪ ಸುರೇಶ್ ಗೌಡರ ಮೇಲೆ ದೂರಲ್ಲ, 7% ಇಲ್ದಲೇ ಯಾವುದು ಬಿಲ್ಲೇ ಕೊಡೋದಿಲ್ಲ, ಕೊಡಿಸಲ್ಲ. ತುಂಬಾ ಕಡಿಮೆ ಇದೆ ನಿಮ್ಮಲ್ಲಿ? ಅಲ್ಲಿ ಸ್ವಲ್ಪ ಕಡಿಮೆ ಇದೆ. ನೀವು ಇದೊಂದು ರಿಯಾಲಿಟಿ ಚೆಕ್ ಮಾಡಬೇಕು, ನಾನು ಹೇಳೋದು ಸರಿಯಾ ಇಲ್ವಾ ಅಂತ. 7% ಇಲ್ದಲೆ ಕೆಲಸ ಎಲ್ಲ ಇಂಜಿನಿಯರ್ ಗುತ್ತಿಗೆ ತಗೊಂಡ್ಬಿಟ್ಟಿರ್ತಾರೆ, ಅವ್ರೆ ಒಂದು ಕಂಪನಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, 7-8 ಜನದ ಹೆಸರಿಗೆ ತಗೊಂಡ್ಬಿಡ್ತಾರೆ, ತಗೊಂಬಿಟ್ಟು ಎಲ್ಲ ಸಣ್ಣ ಸಣ್ಣರಿಗೆ ಬರ್ಕೊಡ್ತಾರೆ. 7% ಕೊಟ್ರೇನೆ ಅವ್ರ ದುಡ್ಡು ಬಿಡುಗಡೆ ಮಾಡ ಕೆಲಸ ಕೊಡೋದು. ಹಿಂದೆ ಏನಾಗುತ್ತೆ ಆಗ್ಲಿ ಹೇಳಿದ್ರಿ, ನನ್ನ ಬಗ್ಗೆ ಕೆಲವರೆಲ್ಲ ಒಂಥರ ಕೆಟ್ಟದಾಗಿ ಇದು ಮಾಡ್ಬಿಟ್ಟಿದ್ದಾರೆ, ಪ್ರೊಜೆಕ್ಟ್ ಮಾಡ್ಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ, ಅದನ್ನೇನು ಬದಲಾಯಿಸೋಕ್ಕಾಗಲ್ಲ, ಅವ್ರ ಮನಸ್ಥಿತಿ ಹಂಗಿರುತ್ತೆ. ಆದರೆ ಇವತ್ತಿನ ನೀವು ಮುಂದೆ ಹೋಗ್ತಿದ್ದೀರಿ, ಈಗಾಗಲೇ ಕ್ಷೇತ್ರಕ್ಕೆ ಹೋಗ್ತಿದ್ದೀರಿ, ರೌಂಡ್ಸ್ ಆಗ್ತಿದ್ರಿ, ಮತ್ತೊಂದು ರೌಂಡ್ಸ್ ಹಾಕ್ಬೇಕಾದ್ರೆ ಬನ್ನಿ ಶಿವು ಅಂತ ಕರಿತಾ ಇದ್ದೀರಿ, ಡೆಫಿನೆಟ್ಲಿ ಬರ್ತೀನಿ. ಈಗ ನೀವು ಜನರ ಮುಂದೆ ಹೇಳೋದಾದರೆ, ಒಂದು ಲೈನಲ್ಲಿ ನೀವು ಹೇಳೋದಾದ್ರೆ ನಾಗಮಂಗಲದ ಜನಕ್ಕೆ ಏನು ಹೇಳ್ತಿರ್ತಾವು? ನಾಗಮಂಗಲ ಜನಕ್ಕೆ ಇವತ್ತು ನೀರಾವರಿ ವ್ಯವಸ್ಥೆ ಇನ್ನೂ ಸರಿಯಾಗಿಲ್ಲ. ನೀರಾವರಿ ವ್ಯವಸ್ಥೆ ಇಡೀ ದೇಶದ ರಾಜ್ಯದಲ್ಲಿ ನಾವು ನೋಡಿದಾಗ ಸಮೃದ್ಧಿಯಾಗಿ ಆಗಿರತಕ್ಕಂಥ ಭಾಗಗಳು ನೋಡ್ತಾ ಇದ್ದೀವಿ. ನಾಗಮಂಗಲ ತಾಲೂಕಿನಲ್ಲಿ 6 ಹೋಬಳಿಗಳಿದ್ದಾವೆ. 6 ಹೋಬಳಿನಲ್ಲಿ 5 ಹೋಬಳಿಗಳು ಬಹಳ ಸಂಪದ್ಭರಿತವಾಗಿರ್ತಕ್ಕಂಥ ಜಿಲ್ಲೆಗಳ ಹೋಬಳಿಗಳಾಗಬೇಕಾಗಿತ್ತು, ಏನೂ ಆಗ್ತಾ ಇಲ್ಲ. ಬರೀ ಕಾಂಟ್ರಾಕ್ಟರ್ ಜೀವನಕ್ಕೋಸ್ಕರ ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇರತಕ್ಕಂಥ ಕೆಲಸಗಳಾಗಿದ್ದಾವೆ. ಪರ್ಮನೆಂಟ್ ಆಗಿ ಎಲ್ಲಾ ಕೆರೆಗಳಿಗೂ ನೀರು ತುಂಬಬೇಕು, ಲಿಫ್ಟ್ ಇರಿಗೇಷನ್ಗಳು ಮಾಡಬೇಕು, ಎಲ್ಲಿ ಮಾಡಬೇಕು ಅಲ್ಲಿ ಲಿಫ್ಟ್ ಇರಿಗೇಷನ್ ಮಾಡಬೇಕು. ಹೇಮಾವತಿ ಗೊರೂರು ನಮ್ಗೆ ಇರ್ತಕ್ಕಂಥದ್ದು ಕೇವಲ 60 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥದ್ದು. ಇವತ್ತು ನೀವು ತುಮಕೂರು ಜಿಲ್ಲೆಗೆ ಹೋಗಿ ಎಲ್ಲ ಊರುಗಳು ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ಆಗಿದೆ. ಇವತ್ತು ನಾಗಮಂಗಲ ತಾಲೂಕಲ್ಲಿ ಡ್ರೈ, ಬರೀ ಒಣ
ಕಾಲುವೆಗಳು ನೋಡ್ತೀವಿ, ನೀರಾವರಿ ಆಗ್ತಾ ಇಲ್ಲ, ಇದೆಲ್ಲ ಮೋಸ ಆಗ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಆಗ ನೋಡಿದ್ರೆ ಬರಡು ಜಾಸ್ತಿ ಇರುತ್ತೆ. ನಾಗಮಂಗಲದವರು ಹೆಚ್ಚು ಬಂದು ಇಲ್ಲಿ ಓಟ್ಲಲ್ಲಿ ಬರಡೇ ಆಗಿರ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ಒಂದು ರಾಜಕಾರಣಿಗಳು ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ, ಒಂದು ನೀವು ಪ್ರಣಾಳಿಕೆ ಬಿಡೋದೊಂದು ಮಾಡೋದೊಂದು, ಆದರೆ ಎದುರದ್ ಮಾತ್ರ ನೀವು ಜನಗಳಿಗೆ ಎದುರಲಿಲ್ಲ ಅಂದ್ರೆ ದೇವ್ರಿಗೆ ಎದುರುತ್ತೀರಿ. ನಾನು ಇವತ್ತು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಾಗಮಂಗಲದಲ್ಲಿ ಪ್ರಸಿದ್ಧ ಕ್ಷೇತ್ರ ಆದಿಚುಂಚನಗಿರಿ ಕ್ಷೇತ್ರ, ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥ ಆ ಒಂದು ಸಮುದಾಯದ ಸ್ವಾಮೀಜಿಗಳು ಎಲ್ಲರೂ ಕೂಡ ನಾಗಮಂಗಲ ಇದಕ್ಕೆ ನಡ್ಕೋತಾರೆ, ಆ ಥರ ಇದೆ. ನೀವು ಒಂದು ಪ್ರಮಾಣ ಮಾಡಿ ಹೇಳೋದಾದರೆ, ನಾನು ನಮ್ಮ ಇದ್ರ ಮೇಲೆ ಹೇಳ್ತಾ ಇರೋದಿಷ್ಟೇ, ನಮ್ಮ ನಾನು ಹಣ ಮಾಡೋಕ್ಕೆ ಬಂದಿಲ್ಲ, ಏನೂ ಬಂದಿಲ್ಲ, ನಾನು ಇಲ್ಲಿ ಪ್ರಮಾಣ ಮಾಡ್ತಿರೋದೇನು ಅಂದರೆ ನಮ್ಮ ನಾಗಮಂಗಲಕ್ಕೆ ಜನಕ್ಕೆ ಈ ಅನುಕೂಲಗಳನ್ನ ಮಾಡ್ತೀನಿ, ಇದು ನನ್ನ ಪ್ರಮಾಣ, ನೀವು ಗೆಲ್ಸಿನ ಅಂತ ಮಾಡೋದಾದರೆ ಏನು ಹೇಳ್ಬೋದಾ, ಹೇಳ್ಬೋದಾ ಅದನ್ನು ತಗೋಬೋದಾ? ನಾನು ಪ್ರಾಮಾಣಿಕವಾಗಿ ನಾನು ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ದೊಡ್ಡವರ ಆಶೀರ್ವಾದದಲ್ಲಿ ಬೆಳೆದಂಥ ವಿದ್ಯಾರ್ಥಿ. ಆದಿಚುಂಚನಗಿರಿನಲ್ಲಿ ನನಗೆ ಎಲ್ಲೂ ಇಲ್ಲದೆ ಇರತಕ್ಕಂಥ ಅದಮ್ಯ ಪ್ರೀತಿ ವಿಶ್ವಾಸ ನಂಬಿಕೆ ಇರತಕ್ಕಂಥದ್ದು ಕಾಲಭೈರವನ ಮೇಲೆ, ಬಾಲಗಂಗಾಧರನಾಥ ಸ್ವಾಮೀಜಿಯವ್ರ ಮೇಲೆ. ನಾನು ಇವತ್ತೂ ಸಹಿತ ನಾನು ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ, ನಾವು ಯಾರೂ ಸಹಿತ ಕಲಿಯುಗದಲ್ಲಿ ದೇವರು ನೋಡಿಲ್ಲ, ನಮಗೆ ದೇವರಂಗ್ ಕಾಣೋರು ನಮ್ಮ ಸ್ವಾಮಿಗಳು. ಯಾಕೆಂದ್ರೆ ಗಂಟಾನುಗಂಟ್ಲೆ ಕೂತ್ಕೊಂಡು ದೇವ್ರ ಪೂಜೆ ಮಾಡಿ ಒರೆಸ್ಕೊಂಡು ನನ್ನ ಜನಾಂಗಕ್ಕೆ, ನನ್ನ ಸಮಾಜಕ್ಕೆ, ಈ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಕೇಳ್ಕೊಳ್ತಕ್ಕಂಥವ್ರು, ಅಂಥವ್ರು ನಮ್ಮ ಮುಂದಿರೋದೆ ನಮ್ಮ ಪುಣ್ಯ. ಅದಕ್ಕೋಸ್ಕರ ನಿರ್ಮಲಾನಂದ ಸ್ವಾಮೀಜಿಯವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪಾದಾರವಿಂಗಳಲ್ಲಿ ನಿಮ್ಮ ಮೂಲಕ ನಾನು ಹೇಳ್ತಾ ಇದ್ದೀನಿ, ನಾನು ನನ್ನ ಜೀವನದಲ್ಲಿ ಅಧಿಕಾರ ದುಡ್ಡು ಎಲ್ಲ ನೋಡ್ಬಿಟ್ಟಿದ್ದೀನಿ. ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಆಲ್ ದೇಶಗಳನ್ನ, ದೊಡ್ಡ ದೊಡ್ಡ ದೇಶಗಳನ್ನೆಲ್ಲ ನೋಡ್ಬಿಟ್ಟಿದ್ದೀನಿ. 136 ಕಂಟ್ರಿ ಸುತ್ತಿದ್ದೀನಿ ಈ ಪ್ರಪಂಚದಲ್ಲಿ. ನಾನು ನನಗೆ ಹೊರದೇಶದ್ದು ಎಲ್ಲ ಗೊತ್ತಿರತಕ್ಕಂಥ ವಿಚಾರ, ಆದರೆ ಸ್ವಾಮೀಜಿಯವ್ರ ಬಗ್ಗೆ ನನಗೆ ಅದಮ್ಯವಾಗಿರ್ತಕ್ಕಂಥ ವಿಶ್ವಾಸ ಇದೆ. ಆದಿಚುಂಚನಗಿರಿ ಸ್ವಾಮೀಜಿಯವರ ಶ್ರೀಗಳ ಆಶೀರ್ವಾದ ಇಲ್ಲದೆ ನಾವೇನೂ ಆಗೋದಿಲ್ಲ. ನಾನು ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನ ಜನಕ್ಕಿನ್ನೂ ಏನು ಸರಿಯಾಗಿ ನ್ಯಾಯ ಸಿಗ್ತಾ ಇಲ್ಲ. ಇಡೀ ಕರ್ನಾಟಕದಲ್ಲಿ ಬರ್ತಕ್ಕಂಥ ದುಡ್ಡು ಕಾಂಟ್ರಾಕ್ಟರ್ ಪಾಲಾಗ್ತಾ ಇದೆ, ಕಮಿಷನ್ ಪಾಲಾಗ್ತಾ ಇದೆ. 1 ರೂಪಾಯಿ ಕಮಿಷನ್ ಇಲ್ದಂಗೆ ಹೋರಾಟ ಮಾಡಿ ಜನಗಳಿಗೆ ಸೇವೆ ಮಾಡ್ತೀನಿ, ಸಕ್ಕದ ಏನು ದುಡ್ಡು ಬರಬೇಕು ಇವತ್ತಿನ ಕಾಲದಲ್ಲಿ ಏನು ಸ್ವಾಮಿ? 5 ವರ್ಷ ಅಸೆಂಬ್ಲಿ ಟಿಕೆಟ್ ಕೆಲಸ ಸಿಕ್ಕಿದ್ರೆ ಸಾಕು. ಶಿವರಾಮೇಗೌಡ 10 ವರ್ಷ MLA ಆಗಿದ್ದಾಗ 5 ವರ್ಷ ಹೈಕೋರ್ಟ್ ಮುಂತಾಂಡೋ ನಿಲ್ಲಿಸಿದ್ರು ಎಲೆಕ್ಷನ್ ಪಿಟಿಷನ್ ಹಾಕಿ. ಪುಕ್ಸಟ್ಟೆ ಒಂದು ಮರ್ಡರ್ ಕೇಸ್ ಹಾಕಿ 4 ವರ್ಷ ಪ್ಲಸ್ 4 ವರ್ಷ ಸುಪ್ರೀಂ ಕೋರ್ಟಲ್ಲಿ ಅಲ್ಲದೆ 9 ವರ್ಷ ಅಲ್ಲದೆ 10 ವರ್ಷದಲ್ಲಿ ಇಷ್ಟೆಲ್ಲ ಒಡೆತಗಳ ಮಧ್ಯ ಇವತ್ತು ಸಹಿತ ಶಿವರಾಮೇಗೌಡ ಕೆಲಸ ರಾರಾಜಿಸ್ತಾ ಇದ್ದಾವೆ. ನನ್ನ ತಾಲೂಕಿನ ಜನ ಧರ್ಮಿಷ್ಠರು, ಏನೇ ಹೊರಟಿದ್ರು ಲೆಕ್ಕಾಚಾರಸ್ಥರು, ಕೆಲಸ ಆಗಿರೋದಕ್ಕೆ ಮನ್ನಣೆ ಕೊಟ್ಟೇ ಕೊಡ್ತಾರೆ. ನಾನು ಇನ್ನೂ ಬಾಕಿ ಇರತಕ್ಕಂಥ ಬೇಕಾದಷ್ಟು ಇದ್ದಾವೆ, ನಾನು ನಿಮಗೆ ಕೊಟ್ಟಿರ್ತಕ್ಕಂಥ ಈ ಸಮಯದಲ್ಲಿ ಎಲ್ಲನೂ ಮುಗಿಸೋಕ್ಕಾಗೋದಿಲ್ಲ. ನಾಗಮಂಗಲ ತಾಲೂಕು ಬೆಂಗಳೂರಿನ ಹತ್ತಿರ ಇರತಕ್ಕಂಥ ಒಂದು ತಾಲೂಕು, ಮಾದರಿ ತಾಲೂಕು ಆಗಬೇಕು ಅನ್ನೋದು ನಾನು ಅವತ್ತು ಹೇಳಿದ್ದೆ. ಇವತ್ತು ಎಷ್ಟೋ ಜನ ನಾಗಮಂಗಲ ತಾಲೂಕಲ್ಲಿ ಹೋಟೆಲ್ ಬಂದು ಹೋಟೆಲ್ದಲ್ಲಿ ಬಂದು ಜೀವನ ಮಾಡ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿ ನೀವು ಯಾವ ಹೋಟ್ಲಿಗಾರ ಹೋಗಿ, ಪ್ರಸಿದ್ಧವಾಗಿರ್ತಕ್ಕಂಥ ಸುಪ್ರಸಿದ್ಧವಾಗಿರ್ತಕ್ಕಂಥ MTRಯಿಂದ ಹಿಡಿದು ಬೆಂಗಳೂರಿನಲ್ಲಿರ್ತಕ್ಕಂಥ ಯಾವುದೇ ತರನಾದ ಹೋಟ್ಲಿಗೆ ಹೋದರೂ ಸಹಿತ ನಾಗಮಂಗಲದನ್ನು ಒಬ್ಬ ಇಲ್ಲದೆ ಆ ಹೋಟ್ಲ್ ನಡೆಯೋದಿಲ್ಲ, ಇದು ನಿಮ್ಗೆ ಗ್ಯಾರಂಟಿ ಇರಲಿ. ನೀವು ಯಾವುದಾದ್ರು ಹೋಟ್ಲಿಗೆ ಹೋಗಿ, MTRಗೆ ಹೋಗಿ, ನೀವು ಕೋಸಿಸ್ಗೆ ಹೋಗಿ, ನೀವು ವಿದ್ಯಾರ್ಥಿ ಭವನಕ್ಕೆ ಹೋಗಿ, ಜನಾರ್ದನ್ಗೆ ಹೋಗಿ, 5-star ಹೋಟ್ಲುಗಳಿಗೆ ಹೋಗಿ, ಎಲ್ಲರೂ ಒಬ್ಬ ನಾಗಮಂಗಲದನ್ನ ಜೀವನ ಮಾಡ್ತಾ ಇದ್ದಾನೆ. ಯಾಕೆ ಬರ್ತಾರೆ? ಅವರೆಲ್ಲರೂ ಕೂಡ ಊರಿಗೆ ಹೋಗಿ ಸ್ವಾವಲಂಬಿಗಳಾಗಿ ಜೀವನ ಮಾಡೋ ಥರ ನಾನು ಮಾಡಬೇಕು ಅಂತ ಇದ್ದೆ, ನಾನು ಅನುಭವ ತಗೊಂಡಿದ್ದೆ, ಅಷ್ಟೊಳಗೆ ನನಗೆ ಅಧಿಕಾರ ಬರಲಿಲ್ಲ, ಈಗಲೂ ಒದ್ದಾಡ್ತಾ ಇದ್ದೀನಿ. ಈಗ 2023 ನಿಮ್ಮನ್ನ ವಿಧಾನಸಭೆಗೆ ಆರಿಸಿ ಕಳಿಸಿದ್ರೆ ಆ ಕೆಲಸ ಮಾಡ್ತೀರಿ 100% ನಾಗಮಂಗಲದಲ್ಲಿ. ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು 40,000-50,000 ಜನ ಮತದಾರರಿದ್ದಾರೆ ನಾಗಮಂಗಲದವ್ರು. ಇಲ್ಲಿ ಬೆಂಗಳೂರಿನಲ್ಲಿ 50,000 ಜನನು ಮನೆಗೆ ಕಳಿಸಿ, ಊರಿಗೆ ಕಳಿಸಿ, ಸ್ವಾವಲಂಬಿಗಳಾಗಬೇಕವರು. ಸರ್, ನಾವು ಹೇಳಿದ್ವಿ ಒಂದು ದೊಡ್ಡ ಬೃಹದಾಕಾರದಲ್ಲಿ ಒಂದು ಇದನ್ನು ಏನು ಈ ಮಕ್ಕಳ ಗಾರ್ಮೆಂಟ್ ಸಿಸ್ಟಮ್ ಒಂದು ಮಾಡ್ತೀವಿ ಅಂತ ಹೇಳಿ ಯಾವ ಪುಣ್ಯಾತ್ಮರು ಮಾಡಿದರು? ಬೆಂಗಳೂರು ಮಂಗಳೂರು ಹೈವೇನಲ್ಲಿ ಎಂತೆಂಥ ಇಂಡಸ್ಟ್ರೀಸ್ ಮಾಡ್ಬೋದಾಗಿತ್ತು, ಒಂದೇ ಒಂದು ಡೆವಲಪ್ಮೆಂಟ್ ಆಕ್ಟಿವಿಟಿ ಮಾಡಲಿಲ್ಲ. ನಮ್ಮ MLA ಬರೀ ಕಲೆಕ್ಷನ್ ಮಾಡಿಕೊಂಡು 7% ಡಿಪಾಸಿಟ್ ಲಂಚ ತಗೊಂಡು ಕಾಂಟ್ರಾಕ್ಟ್ರಿಂದ. ಇವತ್ತು ಬರಲಿ ಸಪ್ರೇಟಾಗಿ ಎದುರುಗಡೆ ಕೂಡಿಸಿ, ನಾನು 50 ಚಂದ ಹತ್ರ ದುಡ್ಡು ಇಸ್ಕೊಂಡಿರೋದು ಹೇಳ್ತೀನಿ, 7% ದುಡ್ಡು ಇಸ್ಕೊಂಡಿರೋದು ಹೇಳ್ತೀನಿ ನಿಮಗೆ. ನಾ ಮಾತ್ರ ಇದ್ರೆ ಯಾರ ನಾಗಮಂಗಲ ತಾಲೂಕಲ್ಲಿ ಯಾರು ಒಬ್ಬ ಪುಣ್ಯಾತ್ಮ, ನಾಗಮಂಗಲ ತಾಲೂಕಿನಲ್ಲಿ ಒಬ್ಬ ಪುಣ್ಯಾತ್ಮ, ಒಬ್ಬ ಕಾಂಟ್ರಾಕ್ಟರ್ ಆಗಿರ್ಬೋದು, ಒಬ್ಬ ಅಧಿಕಾರಿ ಆಗಿರ್ಬೋದು, ಒಬ್ಬ ಜನಸಾಮಾನ್ಯ ಆಗಿರ್ಬೋದು. 40 ವರ್ಷ ಆಗಿದೆ ನಾಗಮಂಗಲ ತಾಲೂಕಿನ ರಾಜಕೀಯಕ್ಕೆ ಬಂದು.
ಕಮಾನ್ ಟೆಲ್ ಮಿ ಯಾರ ಒಬ್ರು ಕೊಡ್ಬೇಕಾದ್ರೆ, ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಯಾರ ಕೊಡ್ಬೇಕಾಗಿದ್ದರೆ, ಜಿನೇ ನಟಿ. ಎಸ್, ಶಿವರಾಮೇಗೌಡರು ಮಾತಲ್ಲಿ ಕಾಣ್ತಿದೆ. ನಾನು ಯಾಕೆ ಅಂದರೆ ನಿಮ್ಗೆ ಗೊತ್ತಿರಲಿ, ವಿಧಾನಸಭೆಯಲ್ಲಿ ಪ್ರಮಾಣ ವಚನ ತಕೊಳ್ಳಿ, ಎಲ್ಲೇ ತಕೊಳ್ಳಿ, ಏನೇ ಹೇಳಿ, ಅರೆ ಜನಗಳು ರಾಜಕಾರಣಿಗಳು ಗೊತ್ತು ಇವ್ರು ಹೆಂಗೆ ಅಂತ. ಹಾಗಾಗಿ ನಾನು ನಿಮ್ಮನ್ನು ಹೇಳಿದೆ, ಅದಕ್ಕೆ ಇಡೀ ಒಕ್ಕಲಿಗ ಸಮುದಾಯದ ತುಂಬ ಪ್ರಭಾವ ಇರತಕ್ಕಂಥ ಕ್ಷೇತ್ರ, ಅದಕ್ಕೆ ಅದ್ರ ಮೇಲೆ ಹೇಳಿ ಅಂತ. ಸೊ ತಪ್ಪಿದ್ರೆ ದಯವಿಟ್ಟು ಮೋಸಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಜನಗಳಿಗೆ ನಂಬಿಕೆ ಕಳ್ಕೊತಾ ಇದ್ದಾರೆ ದಿನೇ ದಿನೇ. ರಾಜಕಾರಣಿಗಳ ಮೇಲೆ ಜನಗಳು ನಂಬಿಕೆನ ಕಳ್ಕೊತಾ ಇದ್ದಾರೆ. ನಾನು ಇದನ್ನ ಸಿಂಗಾಪುರ್ ಮಾಡ್ತೀನಿ ಅಂತ ಬಂದವರೆಲ್ಲ ಹಂಗೆ ಹೋಗ್ಬಿಟ್ಟಿದ್ದಾರೆ. ನೋಡ್ತಾ ಇದ್ದೀನಿ ಈಗ ಎಲ್ಲ ಯಂಗ್ ಜನರೇಷನ್ ಹೊರದೇಶಗಳು ನೋಡಿದಾಗ ತಲೆ ತಗ್ಗಿಸ್ಬೇಕಾಗತ್ತೆ ಸರ್. ನಮ್ಗಿನ್ನೂ ಅರ್ಥವಿಲ್ಲ. ಕೇಳಿದ್ರೆ ಈ ದೇಶ ಬಹಳ ಬಡತನದ ದೇಶ ಅಂತಾರೆ. ಇವತ್ತು ನಮ್ಮ ಜಿ ಡಿ ಪಿ ಎಷ್ಟಾಗಿದೆ, ನಮ್ಮ ದೇಶದ ಸಂಪತ್ತು ಏನಾಗ್ತಾ ಇದೆ. ಸುಮ್ಮನೆ ನರೇಂದ್ರ ಮೋದಿ ಅವರು ಒಂಥರ ಹೇಳ್ತಾವ್ರೆ, ಅವ್ರೇನಾಗಿದ್ದಾರೆ ಅಂದ್ರೆ ಈ ದೇಶನ ಚೆನ್ನಾಗಿ ಮಾರ್ಕೆಟ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಫರ್ಟಿಲೈಸರ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದಿಲ್ಲ. ಇವತ್ತು ರಾಜ್ಯಕ್ಕೆ ಬಂದು ಯಾಕೆ ಕಾಮೆಂಟ್ ಮಾಡಲ್ಲ ಅವ್ರ ಬಗ್ಗೆ? ನೀವು ಕಾಮೆಂಟ್ ಮಾಡಲ್ಲ ಅಂದ್ರೆ ಇಡೀ ಆಮೇಲೆ ಇಡೀ ಇರ್ತಕ್ಕಂತ ಎಲ್ಲ ಸರ್ವ ಮಾಧ್ಯಮಗಳು ಸಹಿತ 100% ಭಾಗ ಇವತ್ತು ನರೇಂದ್ರ ಮೋದಿ ಅವರು ತುತ್ತೂರಿ ಊದ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಎಲ್ಲಾ ಮಾಧ್ಯಮಗಳಿವೆ, 100% ಭಾಗ. ಏನೆಲ್ಲ ಕಾಣಿಸ್ಕೋಬಾರ್ದು ಅಂತೇಳಿ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಏ ಇವ್ರು ಹಂಗೆ ಹಿಂಗೆ ಅಂತಾರೆ, ಎಂಡ್ ಆಫ್ ದಿ ಡೇ ಕರೆಕ್ಟ್ ತಗೊಂಡೋಗಿ ಅವ್ರಿಗೆ ಒಪ್ಪಿಸ್ತಾರೆ. ಅಂದ್ರೆ ಅಪೋಸಿಷನ್ ಪಾರ್ಟಿ ಇಲ್ಲ ಅವ್ರಿಗೂ. ರಾಷ್ಟ್ರದಲ್ಲಿ ಅಪೋಸಿಷನ್ ಪಾರ್ಟಿ ಬಿಗಿಯಾಗಿದ್ರೆ ತಾನೆ ನರೇಂದ್ರ ಮೋದಿ ಅವರು ಅಪೋಸಿಷನ್ ಪಾರ್ಟಿನೇ ತಗೊಂಡ್ಬಿಟ್ರು. ಅಲ್ಲ, ನಿಮ್ಗೆ ಅಪೋಸಿಷನ್ ಪಾರ್ಟಿ ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನರೇಂದ್ರ ಮೋದಿ ಅವರು ಸ್ಟ್ರಾಂಗ್ ಅಲ್ಲ, ಅಪೋಸಿಷನ್ ವೀಕ್ ಅಂತ. ಈ ಕಾಂಗ್ರೆಸ್ನವ್ರು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕಟ್ಕೊಂಡು ಕೂತ್ಕೊಂಡು ಚುನಾವಣೆ ಹೆಂಗ್ ಮಾಡ್ತಾರೆ? ಏನಾಗಿದೆ ಕೇಳಿ, ನಾನು ಈಗ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ, ಯಾಕಂದ್ರೆ ನಾನು ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ದೂರ ಇದ್ದೀನಿ. ಹೌದೌದು, ಬಹಳ ಸೇಫ್ ಗೇಮ್ ಮಾಡ್ತಿದ್ದೀರಿ. ಇಲ್ಲ, ಸೇಫ್ ಗೇಮ್ ಇಲ್ಲ. ಅಲ್ಲ, ನಾನು ವಾಸ್ತವಿಕವಾಗಿ ನಾನು ಈ ದೇಶದ ಪ್ರಜೆಯಾಗಿ ಮಾತಾಡ್ತಾ ಇದ್ದೀನಿ. ಈ ದೇಶ ಎಕಾನಮಿ ಈ ಸಂಪತ್ತು, ನಾವು ದಿನ ಬೆಳಗ್ಗೆದ್ರೆ ಮಾಧ್ಯಮಗಳು ಮತ್ತೊಂದು ಇವೆಲ್ಲ ಇಂಗ್ಲಿಷ್ ನ್ಯೂಸ್ ಇವೆಲ್ಲ ನೋಡ್ತೀವಲ್ಲ, ಈ ದೇಶ ಹೆಂಗೋಗುತ್ತಪ್ಪ, ಏನಾಗುತ್ತಪ್ಪ, ಏನಾಗ್ಬೋದು ಮುಂದಕ್ಕೆ, ಹಿಂದಕ್ಕೆ ಹೋಗ್ಬಿಟ್ಟವ ಏನಾರ ವಾಪಸ್ಸು. ಇವತ್ತು ಶ್ರೀಲಂಕಾ ನೋಡಿದ್ರೆ ಏನಾಗಿದೆ, ಭಯ ಆಗುತ್ತೆ. ಅದೊಂದೇ ದೇಶ ಅಲ್ಲ, ದುಬಾಯಿ ಕೆಲವೇ ದಿವಸಗಳಲ್ಲಿ ಆ ಮಟ್ಟಕ್ಕೆ ತಲುಪುತ್ತೆ ಅನ್ನೋ ಸ್ಟೇಜ್ ತಲುಪಿದ್ದೀವಿ. ನಿಮ್ಮ ಎಲ್ಲ ಸುತ್ತಮುತ್ತ ಇರತಕ್ಕಂಥ ನಿಮ್ಮ ಮಾಧ್ಯಮಗಳ ವರದಿ ಪ್ರಕಾರ 18-19 ದೇಶಗಳು ಇನ್ನೂ ಬಿಕಾರಿ ಆಗ್ತಕ್ಕಂಥ ಸೂಚನೆಗಳಿದ್ದಾವೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀರಿ. ನಿನ್ನೆ ನನಗೆ ಯಾರೋ ಇಂಗ್ಲೆಂಡಿಂದ ಯಾರೋ ಬಂದು ಹೇಗಿದೆ ಎಂದು, ನಾನು ಇಂಗ್ಲೆಂಡು ಸ್ವಲ್ಪ ನಡ್ಕೊಂಡು ಹೋಯ್ತಾ ಇದೆ ಸರ್ ಈ ಕರೋನಾ ಆದಮೇಲೆ ಅಂತಾರೆ. ಕರೋನಾ ಆದಮೇಲೆ ಎಲ್ಲ ದೇಶಗಳಿಗೂ ಹೊಡೆತ ಬಿದ್ದಿದೆ, ಕಡಿಮೆ ಇಲ್ಲ. ಆದ್ದರಿಂದ ನಾನು ಕೇಂದ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ, ಅವ್ರದ್ದೇ ದಾಟಿನಲ್ಲಿ ಮಾಡ್ತಾ ಇದ್ದಾರೆ. ಅದು ಅಪೋಸಿಷನ್ ಪಾರ್ಟಿ ಇಲ್ಲದೇ ಇರತಕ್ಕಂಥ ಲೆಕ್ಕದಲ್ಲಿ ಹೋಗ್ತಾ ಇದೆ. ಅಪೋಸಿಷನ್ ಪಾರ್ಟಿನೇ ವೀಕ್ ಮಾಡಬೇಕು ಅನ್ನೋದೇ ನರೇಂದ್ರ ಮೋದಿಯವ್ರ ಉದ್ದೇಶ. ವೀಕ್ ಮಾಡಿಬಿಟ್ಟಿದೆ, ವೀಕ್ ಇದ್ರೆ ವೀಕ್ ಆಗ್ತಾರೆ ಅಷ್ಟೇ. ಇವ್ರು ಸ್ಟ್ರಾಂಗ್ ಆಗಿರ್ಬೇಕಪ್ಪ, ಸ್ಟ್ರಾಂಗ್ ಆಗಿರೋಕೆ ಪರಿಸ್ಥಿತಿ ಹಂಗಿಲ್ಲ ಹಂಗಿಲ್ಲ. ಆಮೇಲೆ ಹೇಳ್ತೀನಿ ಕೇಳಿ, ಈಗ ಯಾವ ಹೈಕಮಾಂಡ್ ಇದೆ, ನಾವು ಹೈಕಮಾಂಡ್ ನೋಡಿರ್ಲಿಲ್ವೇ. ಈ ರಾಜ್ಯದ ಮುಖ್ಯಮಂತ್ರಿ ಹೋದ್ರೆ ಒಂದು ವಾರ ಆದ್ರೂ ಇಂಟರ್ವ್ಯೂ ಸಿಗ್ತಿರ್ಲಿಲ್ಲ, ಮುಖ್ಯಮಂತ್ರಿಗಳಿಗೆ ಇಂಟರ್ವ್ಯೂ ಸಿಗ್ತಿರ್ಲಿಲ್ಲ. ಹೈಕಮಾಂಡ್ ಅಂತ ಹೈಕಮಾಂಡ್ ಇತ್ತು, ಈಗ ಯಾವ ಹೈಕಮಾಂಡ್ ಇದ್ದು, ನಾವು ಅಂತ ಹೈಕಮಾಂಡ್ ನೋಡಿದ್ದೀವಿ. ಆದ್ರಿಂದ ಇವ್ರು ನಡೀತಾ ಇದೆ, ಚೆನ್ನಾಗಿ ನಡೆಸ್ತಾ. ಓಕೆ, ಫೈನಲಿ ಫಟಾಫಟ್ ಪ್ರಶ್ನೆಗಳು. ನಿಮ್ಮ ನಾಗಮಂಗಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರಿ, ಮುಂದೇನು ಮಾಡ್ತೀರಿ ಅಂತ ಕೂಡ ಒಂದು ನಾನು ಆಶ್ವಾಸನೆ ಕೂಡ ಕೊಟ್ಟರೆ, ಆಶ್ವಾಸನಕ್ಕಿಂತ ಪ್ರಮಾಣ ಮಾಡಿದ್ರಿ, ನಾನು ನಮ್ಮ ನಾಗಮಂಗಲ ಜನಕ್ಕೆ ಇದು ಮಾಡ್ತೀನಿ. 45,000 ಜನ ಇಲ್ಲಿ ಬಂದ್ಬಿಟ್ಟು ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಬೆಂಗಳೂರಲ್ಲಿ ದಿಕ್ಕು ದೆಸೆಯಿಂದ ಮಾಡ್ತಾವ್ರೆ, ವಾಪಸ್ ಊರಿಗೆ ಕರ್ಕೊಂಡು ಹೋಗ್ತೀನಿ ಅವ್ರನ್ನ, ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ತೀನಿ. ಮೀನ್ಸ್ ಅಂದರೆ ಉದ್ಯೋಗ ಕೊಡಿಸುವಂಥ ಕೆಲಸ, ಸ್ವಾವಲಂಬಿಯಾಗಿ ಮಾಡ್ತೀನಿ ಅಂತ ಹೇಳಿದ್ರಿ. ಎಸ್, ಫೈನಲಿ ಫಟಾಫಟ್ ಪ್ರಶ್ನೆ ಸಂಬಂಧಪಟ್ಟವ್ರ ಬಗ್ಗೆ ಕೇಳ್ತೀನಿ ನಿಮ್ಮ ಒಪಿನಿಯನ್. ಮೊದಲನೇದಾಗಿ ಕೇಳೋದೇ ಆದರೆ ದೇವೇಗೌಡರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ದೇವೇಗೌಡರು ತುಂಬ ಎತ್ತರಕ್ಕೆ ಬೆಳೆದಿರತಕ್ಕಂಥ ಈ ದೇಶದಲ್ಲಿ ಒಬ್ಬ ಮುಸುದ್ದಿ ರಾಜಕಾರಣಿ, ನಮ್ಮ ನಾಯಕರು. ಎಸ್, ಹಾಗೆ ಚಲುರಾಯ ಸ್ವಾಮಿ ಅವರು ನಿಮ್ಮ ಕ್ಷೇತ್ರದ ನಿಮ್ಮ ಮಾಜಿ ಶಾಸಕರು, ಮಾಜಿ ಸಚಿವರು, ಅವ್ರ ಜೊತೆ ಸೋತವರು, ಅವ್ರ ಬಗ್ಗೆ ತಾವೇನು ಹೇಳ್ತೀರಿ? ಅವರು ನಮ್ಮ ವಿರೋಧಿಗಳು, ಆದರೂ ಸಹಿತ ನನಗೆ ಒಂದ್ಸರಿ ಓಟ್ ಹಾಕ್ಸ್ಬಿಟ್ಟಿದ್ದಾರೆ. ಆದ್ರಿಂದ ನಾನು ಅವ್ರ ಬಗ್ಗೆ ಒಂದ್ಸರಿ ಅವ್ರ ಋಣ ತಗೊಂಡ್ಬಿಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಮನಸ್ಸು ಹೋಗ್ತಾ ಇಲ್ಲ. ಆದ್ರೆ ನಮ್ಮ ವಿರೋಧ ಪಕ್ಷದಲ್ಲಿ ಇದ್ದಾರೆ, ವಿರೋಧ ಪಕ್ಷದವರು. ಕೃಷ್ಣ ಒಂದು ಮಾತು ಹೇಳ್ತಾನೆ ಅರ್ಜುನಂಗೆ, ಕರ್ಣನ ವಿರುದ್ಧ ನಾನು ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಸಹೋದರ ಅಂತ ಹೇಳಿದಾಗ, ಇವಾಗ ಕಂಪೇರ್ ಮಾಡಿ ಹೇಳ್ತೀನಿ, ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪೂಜಾರಿ ಹೋಗ್ಬಿಟ್ಟು ಗಡಿಲಿ ಗನ್ ಹಿಡ್ಕೊಂಡು ಯುದ್ಧ ಮಾಡೋಕ್ಕಾಗಲ್ಲ. ಗಡಿಲಿ ಗನ್ ಹಿಡ್ಕೊಂಡು ಫೈರ್ ಮಾಡೋರು ಬಂದು ಇಲ್ಲಿ ಶ್ಲೋಕ ಹೇಳಿ ಪೂಜೆ ಮಾಡೋಕ್ಕಾಗಲ್ಲ. ಸೊ ಆಗ ರಣಾಂಗಣ ಕಿಳಿದ ಮೇಲೆ ನನ್ನ ಋಣ ಅವು ಇವು ಯಾವ್ದು ಕೆಲಸ ಮಾಡಲ್ಲ. ಅಲ್ಲ, ಮೂರ್ ಜನ ಚುನಾವಣೆಗೆ ಹೋದ್ರೆ ಅವ್ರಿಬ್ಬರನ್ನೂ ಏಕಕಾಲದಲ್ಲಿ ಸೋಲಿಸ್ತಕ್ಕಂಥ ಶಕ್ತಿ ನನ್ನೊಬ್ಬನಿಗೆ ಇರೋದು.
ಯಾರನ್ನ ಸುರೇಶ್ ಗೌಡರನ್ನ ಮತ್ತು ಚನ್ನರಾಜ ಸ್ವಾಮಿ ಅವ್ರನ್ನ ಇಬ್ಬರನ್ನು ಅಮಿಕ್ಳಕ್ ನಾನು ಒಬ್ಬನಿಗೆ ಚಾನ್ಸ್ ಇರೋದು. ಜನ ಏನ್ ತಡ್ರಲ್ಲ, 25 ವರ್ಷ ಆಗಿದೆ ಅಧಿಕಾರ ಹೋಗಿ, ನಾನು ಸುತ್ತ ಇರ್ತಕ್ಕಂಥದ್ದು, ನಾನು ಓಡಾಡ್ತಾ ಇರ್ತಕ್ಕಂಥದ್ದು, ನನ್ನ ಮೇಲೆ ಒಂದು ಸಣ್ಣ ಚುಕ್ಕೆ ಇಲ್ಲ. ಚುಕ್ಕೆಗಳನ್ನ ತರೋದಕ್ಕೆ ಬಹಳ ಪ್ರಯತ್ನ ಮಾಡಿದ್ದಾರೆ, ಅವ್ಯಾವೂ ಸಕ್ಸಸ್ ಆಗಿಲ್ಲ. ಜನಸಾಮಾನ್ಯ ನಾಗಮಂಗಲ ತಾಲೂಕಲ್ಲಿ ಇರ್ತಕ್ಕಂತ ಬಡಬೋರೇಗೌಡನಿಗೆ ಶಿವರಾಮೇಗೌಡ ಯಾರು ಅಂತ ಗೊತ್ತು. ಆದ್ರಿಂದ ಆ ಪಕ್ಷ ಚಲುವರಾಯ ಸ್ವಾಮಿ ಅವ್ರ ಹತ್ರ ಇರ್ತಕ್ಕಂಥವ್ರು, ಸುರೇಶ್ ಗೌಡ್ರ ಹತ್ರ ಇರ್ತಕ್ಕಂಥವ್ರು ಶಿವರಾಮೇಗೌಡ ಪಾಪ ನಾನು ನೋಡಿದ್ರೆ ಕನಿಕರ ಪಡ್ತಾರೆ. ಯಾಕಂದ್ರೆ 25 ವರ್ಷ ಆಯ್ತು ಅಧಿಕಾರ, ವೋಟ್ ಕನ್ವರ್ಟ್ ಆಗುತ್ತದಂಗಂದ್ರೆ ಡೆಫಿನೆಟ್ ಆಗಿ ಸರ್ ನಿಮ್ಗೆ ಎಲ್ಲ ಆಗ್ಬೇಕಾಗಿಲ್ವಲ್ಲ. ಆಮೇಲೆ ಇನ್ನೊಂದು ಅಂದ್ರೆ, ಕಳೆದ ಬಾರಿ ಚುನಾವಣೆ ವೇಳೆನಲ್ಲಿ ನಿಮ್ಮ ಕ್ಷೇತ್ರದ ಇಬ್ಬರು MLCಗಳಾಗಿದ್ರು ಪದವೀಧರ ಕ್ಷೇತ್ರದಿಂದ, ಶ್ರೀಕಂಠೇಗೌಡರು, ಇನ್ನು ಲೋಕಲ್ ಬಾಡಿಯಿಂದ ನಮ್ಮ ಅಪ್ಪಾಜಿ ಗೌಡರು. ಸೊ ಅವರಿಬ್ಬರು ಬಗ್ಗೆ ತಾವು ಹೇಳೋದಾರ ಏನ್ ಹೇಳ್ತೀರಿ? ಅಪ್ಪಾಜಿ ಗೌಡರು ಬಹಳ ದೊಡ್ಡ ವ್ಯಕ್ತಿ, ಅವರನ್ನು ಸೋಲಿಸಿದ್ರು. ಶ್ರೀಕಂಠೇಗೌಡರು ನಮ್ಮ ಹಿರಿಯರು, ನಮ್ಮ ಸಮಕಾಲೀನರು, ಅವರು ಗುರುಗಳಾಗಿದ್ದವರು. ನಾನು ಹೆಚ್ಚಿಗೆ ನಮ್ಮದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಇದ್ದವರು, ನಾನು ಹೆಚ್ಚು ಏನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ, ಒಳ್ಳೆ ವಾಗ್ಮಿ. ಅವರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಅಪ್ಪಾಜಿ ಗೌಡರು ಬಹಳ ದೊಡ್ಡ ವ್ಯಕ್ತಿತ್ವ. ಅಪ್ಪಾಜಿ ಗೌಡರು, ಶ್ರೀಕಂಠೇಗೌಡರು ಇಬ್ಬರು ಸಹ ಮುಂದಿನ ವಿಧಾನಸಭೆ ಚುನಾವಣೆ ನಿರ್ಣಾಯಕರಾಗ್ತಾರಾ ನಿಮ್ಮ ಕ್ಷೇತ್ರದಲ್ಲಿ? ಆಗ್ಬೋದೇನೋ ಅಂತ ಕಾಣ್ತದೆ, ಯಾಕೆಂದ್ರೆ ಅವರೇನು ನಿಮ್ದ ಬಂದು ಕಂಟೆಸ್ಟ್ ಮಾಡುವಂತ ಲೆಕ್ಕಾಚಾರಗಳಿಲ್ಲ. ಇಲ್ಲ, ಅವರಿಬ್ಬರೇನಾರು ಚುನಾವಣೆ ಪಾತ್ರ ಇದೆಯಾ? ಈಗ ನಾವಿನ್ನೂ ಸಹಿತ ಅವರಿಬ್ಬರನ್ನು ಭೇಟಿ ಮಾಡಿಲ್ಲ. ಇಬ್ಬರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅದು ಗೊತ್ತಾಗ್ಬೋದು. ನಾಗಮಂಗಲ ಮುಂದಿನ ಫಲಿತಾಂಶದಲ್ಲಿ ಅವ್ರದ್ದು ಕೂಡ ಒಂದ್ ಸ್ವಲ್ಪ ಪಾತ್ರದಾರಿ. ಡೆಫಿನೆಟ್ ಪಾತ್ರ, ಡೆಫಿನೆಟ್ಲಿ MLCಗಳಾಗಿದ್ದವರು ಪಾತ್ರ ಇರೋದಿಲ್ವೇ? ಹೌದಂಗೆ, ಒಳ್ಳೇದು ಮಾಡೋಕ್ಕಾಗಿದ್ರೆ ಕೇಳ್ಕೊಂತ ಮಾಡ್ಬೋದಲ್ಲ. ಅಂಡ್ ಒಂದು ರಾಜಕಾರಣದಲ್ಲಿ ಮ್ಯಾಥ್ಸ್ ಆಗಲ್ಲ ಸೈನ್ಸ್ ಆಗುತ್ತೆ ಅಂತಾರೆ, 1+1 ಆಗಲ್ಲ ರಾಜಕಾರಣದಲ್ಲಿ, ಅದು ಕೆಮಿಸ್ಟ್ರಿ ವರ್ಕ್ ಆಗಬೇಕು ಅಂತ. ಕಾಂಗ್ರೆಸ್ಸು JDSಸು ಇಬ್ಬರೂ ಸೇರ್ಕೊಂಡು ಲೋಕಸಭಾ ಚುನಾವಣೆ ಮಾಡಿದ್ರಿ, ಆದರೆ ಸುಮಲತಾ ಅವ್ರು ಗೆದ್ರು, ಅಂಬರೀಶ್ ಅವ್ರ ಪತ್ನಿ ಶ್ರೀಮತಿ ಸುಮಲತಾ ಅಂಬರೀಶ್ ಅವ್ರು ಗೆದ್ರು. ಸುಮಲತಾ ಅಂಬರೀಶ್ ಅವ್ರ ಬಗ್ಗೆ ತಾವು ಹೇಳೋದಾರೆ ಏನು ಹೇಳ್ತೀರಿ? ಈಗ ಸುಮಲತಾ ಅಂಬರೀಶ್ ಅವ್ರ ಬಗ್ಗೆ ನಾನು ಹೆಚ್ಚು ಏನು ಹೇಳಕ್ಕೆ ಇಷ್ಟಪಡೋದು. ಸಂಸದೆ ಕೇಳಿ, ಅವರು ನನ್ನ ಸ್ನೇಹಿತನ ಧರ್ಮ ಪತ್ನಿ. ಬೇಕೋ ಬೇಡವೋ ಅಂಬರೀಶ್ ಹೆಸರು ಮೇಲೆ ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಮಂಡ್ಯ ಜಿಲ್ಲೆ ಹೆಣ್ಮಗಳು ಅನ್ನೋ ಲೆಕ್ಕದಲ್ಲಿ ಗೆದ್ದಿದ್ದೆ. ನಾನು ಇವತ್ತಿಲ್ಲಿ ಮಾತನಾಡ್ತಾ ಇರ್ತಕ್ಕಂಥ ಅವ್ರ ಕೈ MP ಆಗಿ ಒಬ್ಬರು MP ಇಂಡಿಪೆಂಡೆಂಟ್ ಆಗಿ ಇನ್ನೇನು ಮಾಡ್ಬೋದು? ನಾನು ಈಗಲೂ ನಿಮ್ಮ ಮೂಲಕ ಒಂದು ಸಲಹೆ ಕೊಡ್ತೀನಿ, ಅವ್ರು ಇಮಿಡಿಯೇಟ್ ಆಗಿ ಯಾವ್ದಾದ್ರು ಒಂದು ಪಕ್ಷ ಸೇರ್ಕೊಳ್ಳೋದು ಒಳ್ಳೇದು. ಒಂದು ರಾಜಕಾರಣದಲ್ಲಿ ಯಾರು ಶತ್ರುಗಳೆಲ್ಲ ಮಿತ್ರರಲ್ಲ, ವಿರೋಧಿಗಳಾಗಿ ಚುನಾವಣೆಯನ್ನು ಮಾಡಿದ್ದೀರಿ ಲೋಕಸಭೆಯಲ್ಲಿ. ಈಗ ನೀವಾಗಲೇ ಒಂದು ಸಜೆಷನ್ ಕೊಡ್ತಾ ಇದ್ದೀರಿ, ಯಾವ್ದಾರ ಪಕ್ಷಕ್ಕೆ ಸೇರ್ಕೊಳ್ಳಿ ಅಂತ ಹೇಳ್ತಿದ್ದೀರಿ, ಯಾವ ಪಕ್ಷಕ್ಕೆ ಸೇರಕ್ಕೆ ಸಲಹೆ ಕೊಡ್ತೀರಿ? ಅದು ಅವ್ರಿಗೆ ಬಿಟ್ಟಿದ್ದು. ಸೊ ರಾಜಕಾರಣದಲ್ಲಿ ಒಂದು ಕಿವಿ ಮಾತು ಹೇಳೋದಾರೆ ಏನು ಹೇಳ್ತೀರಿ ಅವ್ರಿಗೆ ಬೇರೆ? ಅಲ್ಲ, ಅದನ್ನು ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ, ಯಾಕೆಂದರೆ ಕೇಂದ್ರದಲ್ಲಿ ಈಗ ನರೇಂದ್ರ ಮೋದಿಯವರವರಿಗೂ ಸಹಿತ ಸುಮಲತಾಜಿ ಅಂತ ಕರೆಯಕ್ಕೆ ಶಕ್ತಿ ಇರೋದು ನರೇಂದ್ರ ಮೋದಿ ಒಬ್ಬರಿಗೇನೆ. ಈ ರಾಜ್ಯದಲ್ಲಿ ಯಾರನ್ನಾರು ಚೆನ್ನಾಗಿ ಮಾತಾಡ್ಸೋಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಅಪೋಸಿಷನ್ ಪಾರ್ಟಿಯಲ್ಲಿದ್ದಾರೆ, ಇಂಡಿಪೆಂಡೆಂಟ್ ಒಬ್ಬಳು ಹೆಣ್ಮಗಳು ಗೆದ್ದವಳೆ ಅಂತ ಹೇಳಿ ಅದನ್ನು ಉಪಯೋಗ ಮಾಡಿಕೊಂಡು ಅವರು ತಿರ್ಗಾ ಮತ್ತೆ BJPಯಿಂದಲೇ ಅವ್ರ ಕ್ಯಾಂಡಿಡೇಟ್ ಆದರೂ ಹೋರಾಟ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ ಅಂತ ಹೇಳ್ತೀನಿ. ಸೊ ಅಂಡ್ ಕುಮಾರಸ್ವಾಮಿ ಅವ್ರ ಬಗ್ಗೆ, ಕುಮಾರಣ್ಣ, ನಿಮ್ಮ ಪ್ರೀತಿಯ ಕುಮಾರಣ್ಣ ಅವರು ನಿಮ್ಮ ಮೇಲೆ ಕ್ರಮ ಕೈಗೊಂಡಂಥವ್ರು, ಒಂದು ಹೇಳಿಕೆ ಕೊಟ್ರಿ ಅಂತ. ಕುಮಾರಸ್ವಾಮಿ ಅವರು ಮುಂದೆ ಹೇಳ್ತಿದ್ದಾರೆ, ನನ್ನ BJP ಟೀಮ್ ಅಂದರೂ ಪರವಾಗಿಲ್ಲ, ನೀವು 2023 ನಾನು CM ಆಗ್ತೀನಿ ಅಂತ ಹೇಳ್ತಾವ್ರೆ. ತುಂಬ ಕಾನ್ಫಿಡೆನ್ಸ್ ಆಗಿದ್ದಾರೆ ಕುಮಾರಸ್ವಾಮಿ ಅವರು, ಅವರ ಕಾನ್ಫಿಡೆನ್ಸ್ ಕಾರಣ ಏನು, ಏನು ಹೇಳ್ತಿರ್ತಾವೆ? ಇಲ್ಲ, ಈಗ ಅವರೇನಾಗಿದೆ ಅಂದರೆ ಕುಮಾರಸ್ವಾಮಿಯವರು ಈ ರಾಜ್ಯದ ಪರಿಸ್ಥಿತಿನೂ ಹಂಗೆ ಆಗಿದೆ, ಹಂಗೆ ಆಯ್ತಾ ಇದೆ. ಯಾವ ಪಕ್ಷಕ್ಕೂ ಸಹಿತ ಸರಿಯಾಗಿ ಮೆಜಾರಿಟಿ ಬರೋದಿಲ್ಲ. ಈಗ ವಿಧಿ ಇಲ್ಲದೆ ಇದ್ದಾಗ ಯಾರಾದರೂ ಸಹಿತ ಅವರನ್ನು ಅವಲಂಬನೆ ಮಾಡಲೇಬೇಕು ಅಂತ ಸನ್ನಿವೇಶ ನಿರ್ಮಾಣ ಆಗುತ್ತಾ ರಾಜ್ಯದಲ್ಲಿ? ನಾನು ಇನ್ನೂ ಈಗಲೇ ಹೇಳಲಿಕ್ಕಾಗಲ್ಲ, ಬಟ್ ಗೆಲ್ಲಬಹುದು, ಕುಮಾರಸ್ವಾಮಿಯವರು ಅಧಿಕಾರಕ್ಕೆ ಬರಬಹುದು, ಯಾಕೆಂದರೆ ಅವಕಾಶಗಳು ಜಾಸ್ತಿ ಇದ್ದಾವೆ. ಈಗ ಯಾವ್ದಾದ್ರು ಒಂದು ಪಕ್ಷಕ್ಕೆ ಅವರೇನು ಈ ಪಕ್ಷ ಆ ಪಕ್ಷ ಅಂತ ಏನಿಲ್ವಲ್ಲ, ಎಲ್ಲ ಅವಶ್ಯಕತೆ ಇದೆ, ಎಲ್ಲ ಅವಶ್ಯಕತೆ ಇದೆಯೋ ಅಲ್ಲಿಗೆ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಅಂತ ಅವಕಾಶಗಳು ಉಪಯೋಗಿಸ್ಕೊಳ್ಳೋದಕ್ಕೆ ಜನನು ತೀರ್ಮಾನ ತಗೋಬೇಕು. ಈಗ ಈಗೇನಾಗಿದೆ, ಈಗ ಅಲ್ಲೇ ಹಿಂದೆ ಎರಡೂ ಪಕ್ಷದವರು ಸೇರ್ಪ ಸರ್ಕಾರ ಮಾಡಿ ಏನಾಯ್ತು, ಅತಂತ್ರ ಸರ್ಕಾರ ಆಯ್ತು. ಹಂಗಾಗ್ದಂಗೆ ಯಾವ್ದಾದ್ರು ಗೆಲ್ಲಿಸ್ಲಿ, ಒಂದ್ ಸರ್ಕಾರ ಗೆಲ್ಲಿಸ್ಲಿ ಅಂತ ಹೇಳ್ತೀರಿ, ಒಂದು ಪಕ್ಷವನ್ನು ಗೆಲ್ಲಿಸ್ಲಿ. ಓಕೆ. ಅಂಡ್ ನಿಖಿಲ್ ಕುಮಾರಸ್ವಾಮಿ ಅವರು ಅಂದ್ರೆ ಚಕ್ರವ್ಯೂಹ ಗೊತ್ತು, ಬೇಸದು ಗೊತ್ತಿತ್ತು, ಹೊರಗಡೆ ಬರೋದು ಗೊತ್ತಿರಲಿಲ್ಲ. ರಾಜಕಾರಣದಲ್ಲಿ ಇನ್ನೂ ಕೂಡ ಹೆಂಗೆ ಬೇಕಾದ್ರೂ ಆಗ್ಬೋದಿತ್ತು, ಬಟ್ ಮಂಡ್ಯ ಲೋಕಸಭೆನ ಚುನಾವಣೆನ ಸೋತರು, ನೀವು ಅವರ ಗೆಲುವಿನ ಉಸ್ತುವಾರಿಯನ್ನು ವಹಿಸಿದ್ರಿ. ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳೋದಾರೆ ತಾವು, ಒಳ್ಳೆ ಯಂಗ್ ಟರ್ಕು, ಅವರು ರಾಜಕಾರಣದಲ್ಲಿ ಮುಂದೆ ಭವಿಷ್ಯ ಇದೆ. ನಾನು ಒಂದು ಸಲಹೆ ಕೊಡ್ತೀನಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಫಿಲಂನಲ್ಲಿ ನಮ್ಮ ಜನಾಂಗದಲ್ಲಿ ಯಾರು ಸಹಿತ ಯಶ್ ಬಿಟ್ರೆ ಇನ್ಯಾರು ಸಹಿತ ಅಷ್ಟೊಂದು ಮಟ್ಟಕ್ಕೆ ಅಡ್ಡಕ್ಕೆ ಬಿಡಿಯೋಕೆ ಅವಕಾಶಗಳಿಲ್ಲ. ಬಟ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಕ್ಟಿಂಗ್ದು ತುಂಬ ಚೆನ್ನಾಗಿದೆ,
ಇನ್ನು 10-6 ಫಿಲಮ್ ಮಾಡಿ ಈ ಬೇಸ್ ಇದ್ದೇ ಇರುತ್ತೆ, ಯಾವಾಗ ಬೇಕಾದ್ರೂ ಬಂದು ಇದು ಉಪಯೋಗಿಸ್ಕೋಬಹುದು. ಸದ್ಯಕ್ಕೆ ಸಿನಿಮಾ ಮಾಡಿ ರಾಜಕಾರಣ ಯಾವ ತರ ಮಾಡಬಹುದು ಅಂತ? ಇಲ್ಲ ಅಲ್ಲ, ಫಿಲಮ್ ನಲ್ಲೇ ಒಳ್ಳೆ ಹೆಸರು ಮಾಡಿ. ಈಗ ರಾಜ್ಕುಮಾರ್ ಅವರು ಚುನಾವಣೆ ನಿಲ್ಲಿಲ್ಲ ಅಂತಲೇ ಎಷ್ಟೋ ಜನ ಕೊರಗಿದ್ರೆ ಇದ್ದಾರೆ. ಹೌದೌದು, ಅಂಬರೀಷ್ ಅವರು ಬಂದು ರಾಜಕಾರಣಕ್ಕೆ ಬಂದು ಎಲ್ಲನೂ ರಾಜಾನುಭವನ ಅನುಭವಿಸೇ ಹೋದ್ರು. ಹಂಗೆ ನಿಖಿಲ್ ಕುಮಾರಸ್ವಾಮಿನ ಒಬ್ಬ ಆಗ್ಲಿ. ಎಸ್, ನಿಮ್ಮ ನೆಂಟ ಆಪ್ತ ದೋಸ್ತು ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರು ಮುಖ್ಯಮಂತ್ರಿ ಆಗ್ಬೇಕು ಅಂತಿದ್ದಾರೆ, ಒಕ್ಕಲಿಗ ಸಮುದಾಯದವ್ರು ನಂಗೆ ಬೆಂಬಲ ಕೊಡಿ, ಅವಕಾಶ ಬಂದಿದೆ, SM ಕೃಷ್ಣ ಅವ್ರು ಆದ್ಮೇಲೆ ಅಂತ ಕೇಳ್ತಾವ್ರೆ. ಅವರು ಈಗ ಯಾಕೆ ಕೇಳಿ ಕೇಳೋದ್ರಲ್ಲಿ ತಪ್ಪೇನಿದೆ? ತಪ್ಪಿಲ್ಲ ಅಂತೀರಿ. ಆಮೇಲೆ ಅವರು ಸಹಿತ ಸೀನಿಯಾರಿಟಿ ಇದೆ, 7-8 ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅವರು ಈ BJP ನಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ನಲ್ಲಿ ಡೆಲ್ಲಿನಲ್ಲಿದ್ದಂಥ ಅಹಮದ್ ಪಟೇಲ್ ಅವರಿಗೆ ಸಹಾಯ ಮಾಡಕ್ಕೆ ಹೋಗಿ EDCಗೆ ಹಾಕೊಂಡು ಒದ್ದಾಡ್ತಾ ಇದ್ದಾರೆ. ED ಮತ್ತು CBIಗೆಲ್ಲ ಸಿಗಾಕೊಂಡು ಒದ್ದಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ BJP ಅವರು. ಆ ನಿಟ್ಟಿನಲ್ಲಿ ಈಗ ನಮ್ಮ ಜನಾಂಗಕ್ಕೆ ಒಂದು ಅವಕಾಶ ಸಿಕ್ಕದಾದ್ರೆ ಫಸ್ಟ್ DK ಶಿವಕುಮಾರ್ ಕುಮಾರಸ್ವಾಮಿ ಯಾರು ಬೇಕಾದ್ರೂ ಅಧಿಕಾರಕ್ಕೆ ಬರಲಿ, ನಾವು ಸಂತೋಷ ಪಡ್ತೀವಿ. ಈಗ ಕುಮಾರಸ್ವಾಮಿ ಅವರು ಅಲ್ಲೇ ಒಂದ್ಸರಿ ಆಗಿರೋದ್ರಿಂದ ಒಂದು DK ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಕ್ಲಿ. ಓಕೆ, ಒಂದು ಹೆಜ್ಜೆ DK ಶಿವಕುಮಾರ್ ಅವ್ರ ಮುನ್ನಡೆ ನೀವು ಇದು ಮಾಡ್ತಿದ್ದೀರಿ. ಅಂಡ್ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳೋದಾದ್ರೆ, ಸಿದ್ದರಾಮಯ್ಯ ಸಾಹೇಬರು ನಾವು ಎಲ್ಲ ಬಹಳ ನನಗೆ ನಿರಿಯವರು, ಜೊತೆಲೆ ಹೆಚ್ಚು ಕಡಿಮೆ ಚುನಾವಣೆಗೆ ಅವರು ಪ್ರಾರಂಭ ಮಾಡಿದ್ದು ನಾನು 83ರಲ್ಲೇ. ಹೌದು, 84ರಲ್ಲಿ ನಾವು ಸಕ್ಸಸ್ ಆದ್ರು. ಅವ್ರು ಸಕ್ಸಸ್ ಆದ್ರು ಈ ರಾಜ್ಯ ಕಂಡಂತ ಅಪ್ರತಿಮ ಒಬ್ಬ ದೇವರಾಜ ಅರಸು ಆದಮೇಲೆ ಪೂರ್ಣಾವಧಿ ಪೂರೈಸಿದ್ರ ಜೊತೆಗೆ ಎಲ್ಲ ಜನಾಂಗಕ್ಕೂ ಸಪೋರ್ಟ್ ಮಾಡ್ತಕ್ಕಂಥ ಹೋರಾಟನ ತೋರಿಸಿಕೊಟ್ಟವರು ಅವರೇ. ಆದ್ರಿಂದ ಅವ್ರ ಹೈಯಿಂದ ಮಾಡಿದಾಗ ಇಡೀ ರಾಜ್ಯದ ಉದ್ದಗಲಕ್ಕೆ ನಾನು ಅವ್ರ ಜೊತೆ ಸುಟ್ಟೆ. ಹೈಯಿಂದ ಮಾಡಿದಾಗ ಅವ್ರು ಮಾಡಿದಂತ ಎಲ್ಲಾ ಸಭೆಗೂ ನಾಗಮಂಗಲದಿಂದ 100 ಬಸ್ ಕರ್ಕೊಂಡು ಹೋಗ್ತಿದ್ದೆ. 100 ಬಸ್ ಅನ್ನ ಕೇಳ್ಬೇಕು ನೀವು ಸಿದ್ದರಾಮಯ್ಯ ಸಾಹೇಬರನ್ನ. ಅವರು ಹುಬ್ಬಳ್ಳಿ ಸಭೆ ಮಾಡಿದಾಗ, ತುಮಕೂರು ಸಭೆ ಮಾಡಿದಾಗ, ನಮ್ಮ ಹಾಸನ ಸಭೆ ಮಾಡಿದಾಗ, ಮೈಸೂರು ಸಭೆ ಮಾಡಿದಾಗ, ಬೆಂಗಳೂರಲ್ಲಿ ಸಭೆ ಮಾಡಿದಾಗ 100 ಬಸ್ಸಿನ ಜನನ ಸಿದ್ದರಾಮಯ್ಯನಿಗೆ ನನ್ನೇ ಆಗಿದೆ, ಹೈಯಿಂದ ಕಟ್ಟಿದ್ದಾರೆ, ದೇವರಾಜ ಅರಸು ಆದ್ಮೇಲೆ ಸಿದ್ದರಾಮಯ್ಯ ಒಬ್ಬನೇ, ಬರ್ರಿ ನೀವೆಲ್ಲ ಅಂತೇಳಿ ನಾನು ಕರ್ಕೊಂಡು ಹೋದ ನಾನು ಒಬ್ಬ. ಅಂಡ್ ಮೊನ್ನೆಯಷ್ಟೇ ಸಕ್ರಿಯ ರಾಜಕಾರಣ ಅಂದ್ರೆ ಚುನಾವಣಾ ರಾಜಕಾರಣದಿಂದ ದೂರ ಸರಿದು ಮಗನಿಗೆ ಬಿಟ್ಕೊಟ್ರು ಯಡಿಯೂರಪ್ಪನವರು. ಯಡಿಯೂರಪ್ಪ ಅವ್ರನ್ನ ನಿರ್ಧಾರದ ಬಗ್ಗೆ, ಮಂಡ್ಯ ಜಿಲ್ಲೆಯವರೇ ಎಲ್ಲ ಒಂದೇ ಜಿಲ್ಲೆಯವರು, ಯಡಿಯೂರಪ್ಪನವ್ರ ಬಗ್ಗೆ ತಾವೇನು ಹೇಳ್ತೀರಿ? ಯಡಿಯೂರಪ್ಪ ಸಾಹೇಬರು ಬಹಳ ಹುಟ್ಟು ಹೋರಾಟಗಾರರು. ರೈತರ ಬಗ್ಗೆ ಅವರು ವಿಧಾನಸಭೆ ಪ್ರವೇಶ ಮಾಡಿದಾಗ್ಲಿಂದ ನಾವು ನೋಡ್ತಾ ಇದ್ದೀವಿ. ಅವರು ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿದ್ದಾಗಲೂ ಸಹಿತ ರೈತರ ಬಗ್ಗೆ, ದೀನ ದಲಿತರ ಬಗ್ಗೆ, ಹಿಂದುಳಿದ್ರ ಬಗ್ಗೆ ಹೋರಾಟ ಮಾಡ್ಕೊಂಬಂದವರು. ಅವರು ಮುಖ್ಯಮಂತ್ರಿ ಆದರು, ನಾನು ಈಗಲೂ ಸಹಿತ ವಿಜಯೇಂದ್ರ ಅವ್ರನ್ನ ನಾನು ಒಂದ್ ಸರಿ ಅವ್ರಿಗೆ ಎಲ್ಲಾರು ಸಿಕ್ಕಿ ಹೇಳ್ಬೇಕು ಅಂತ ಇದ್ದೀನಿ, ಅಲ್ಲಿ ಇಲ್ಲಿ ಯಾಕೆ ಓಡಾಡ್ತೀರಿ, ಮಂಡ್ಯ ಜಿಲ್ಲೆಗೆ ಬಂದು ಆಫ್ ಮಾಡ್ಕೊಳ್ಳಿ ಯಾವ್ದಾದ್ರು ಒಂದು ಕಾನ್ಸ್ಟಿಟ್ಯೂಯನ್ಸಿನ. ನೀವು ಮಂಡ್ಯ ಜಿಲ್ಲೆಯವರು, ನೀವು ಮುಖ್ಯಮಂತ್ರಿ ಆದ್ರೆ ಮುಂದೆ ಅಂತ ಯಡಿಯೂರಪ್ಪನವ್ರ ಪರವಾಗಿ ಮುಖ್ಯಮಂತ್ರಿ ಆದ್ರೆ ಗೆಲ್ಸ್ಬೇಕು ಅಂತ ಕರಿತೀರಾ, ಸೋಲ್ಸ್ಬೇಕು ಅಂತ ಕರಿತಾ ಇದ್ದೀರಾ ಅಂತ? ಏನ್ ಈಗ ಯಡಿಯೂರಪ್ಪ, ವಿಜಯೇಂದ್ರ ಅವರು ಅವ್ರು ಕಲ್ತಿರ್ತಕ್ಕಂತ ವಿದ್ಯೆಗಳಲ್ಲಿ ಅವ್ರು 7-8 ಕಡೆ ಗೆಲ್ಲಿಸ್ಕೊಂಡೇ ಬಂದ್ಬಿಟ್ರು. ಅವರೇ ಗೆದ್ಕೊಳಕ್ಕಾಗಲ್ವಾ? ಗೆಲ್ಲಕ್ ಬೇಕಾದಷ್ಟು ಅವಕಾಶ ಇವೆ. ಅವ್ರನ್ನ ಮಂಡ್ಯ ಜಿಲ್ಲೆಗೆ ಬಂದು ಅಥವಾ ಮೈಸೂರು ಜಿಲ್ಲೆಗೆ ಬಂದು ಚುನಾವಣೆ ಎದುರಿಸಿದ್ರೆ ಒಂದು ಕ್ಷೇತ್ರ ಆರಾಮಾಗಿ ಗೆಲ್ಲಕ್ಕೆ ಅವಕಾಶವೇ ಇದೆ, ಏನು ತೊಂದರೆ ಇಲ್ಲ. ಎಸ್, ಫೈನಲಿ ಕೊನೆ ಹಂತಕ್ಕೆ ಬಂದು ಕೂತ್ಕೊಂಡ್ವಿ ನಾವೀಗ. 1956 ಲಾಳಂಕರೆ ರಾಮೇಗೌಡರ ಮಗನಾಗಿ ಜನಿಸಿದ್ರಿ, ನೀವಾಗಲೇ ಇನ್ನೇನೋ ಒಂದು ರೀತಿಯ ಸಾಕು ರಾಜಕಾರಣ ಅಂದರೆ ಈ ಸರ್ ಚುನಾವಣೆ ಮಾಡಬೇಕು ಗೆಲ್ತೀನಿ ಅನ್ನೋ ಉತ್ಸಾಹದಲ್ಲಿದ್ದೀರಿ, ಆ ಹುಮ್ಮಸಲ್ಲಿ ಕೆಲಸ ಮಾಡ್ತಿದ್ದೀರಿ. ಬೇರೆಯವ್ರು ಹೇಳೋ ತರ ಬುಕ್ ಕಾಳಿತಾರ, ಏ ನಾನು ಗೆದ್ಬಿಟ್ಟೆ ಅಂತ ಭ್ರಮೆನಲ್ಲಂತೂ ನೀವಿಲ್ಲ, ಇಲ್ಲ ಕೆಲಸ ಮಾಡಬೇಕು, ಮಾಡ್ತೀನಿ, ಜನ ಕೈ ಹಿಡಿತಾರೆ. ಆ ಟೈಮನ್ನು ಒಂದು ದಿವಸ ಬಿಡದಂಗೆ ಕ್ಯಾನ್ವಾಸ್ ಮಾಡ್ತೀನಿ. ನಾನು ತಪ್ಪಿದ ದಿವಸ ನನ್ನ ಮಗನ ಕಳಿಸ್ತೀನಿ, ಅವನ್ ತಪ್ಪಿದ ದಿವಸ ನಾನು ಹೋಯ್ತೀನಿ, ನನ್ನ ತಾಲೂಕಿನ ಜನ ಬೆಂಬಿಡದಲ್ಲೇ ಕಾಡ್ಕೋತೀನಿ, ನನ್ನ ಜನನ ಕೈ ಹಿಡಿದು ಕಾಲಿಡಿದು ಒಪ್ಪಿಸ್ಕೊಂಡು ಓಟ್ ಹಾಕ್ಸ್ಕೊತೀನಿ, ನನ್ನ ಮೇಲೆ ನಂಬಿಕೆ ಇದೆ ಅವ್ರಿಗೆ. ಸೊ ಫೈನಲಿ ಒಂದು ನೀವೇನಾದ್ರೂ ರಾಜಕಾರಣದಲ್ಲಿ ಯಾರಿಗಾದ್ರೂ ಇಲ್ಲ ನಾನು ಇವತ್ತು ಆ ತಪ್ಪು ಮಾಡಬಾರ್ದಾಗಿತ್ತು, ನಾನು ಕನ್ಫೆಸ್ ಆಗ್ತಿದ್ದೀನಿ ಇವತ್ತು, ಸಾರಿ ಅಂತ ಹೇಳೋದಾರೆ ಯಾರಿಗಾರು ಹೇಳೋದಿದೆಯಾ ಆ ಥರ ಲಿಸ್ಟಲ್ಲಿ? ಇಲ್ಲ, ನಾವು ವಿಧಿ ಇಲ್ದಲೇ ಕೆಲವು ರಾಜಕಾರಣದಲ್ಲಿ ಮಾತಾಡಿದ್ದೀನಿ, ಆ ಮಾತಾಡಿರೋದಕ್ಕೆ ನೋವು ಬೇಕಾದಷ್ಟಿದ್ದಾವೆ. ಈಗ ಅದನ್ನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ನಾನು ಆಗಲೇ ಹೇಳಿದೆ, ಕೆಲವರೆಲ್ಲ ಸತ್ತಿರೋರ ಬಗ್ಗೆ ಮಾತಾಡಕ್ಕೆ ಹೋದರೆ ಅವರೇ ಎದ್ದು ಬಂದ್ಬಿಡ್ತಾರೆ ಈಚೆಗೆ, ಅದಕ್ಕೋಸ್ಕರ ಅವ್ರ ಬಗ್ಗೆ ಮಾತಾಡೋದೇ ಬೇಡ ಅಂತ. ಸತ್ತ ಮೇಲೂ ಬಿಡೋದಿಲ್ಲ ಅವ್ರು ನಮ್ಮನ್ನು, ಅದಕ್ಕೋಸ್ಕರ ಅವ್ರ ಬಗ್ಗೆ ಮಾತಾಡೋದು ಬೇಡ, ದೂರ ಇದ್ಬಿಡೋಣ, ಮಾತೇ ಕಡಿಮೆ ಆಗಿಬಿಡೋಣ. ಎಸ್, ಬಹಳ ಬಿಸಿ ನಡುವೆ ಬೆಳಿಗ್ಗೆ ಇದ್ರೆ ನಾಗಮಂಗಲದವ್ರ ಕಾರ್ಯಕ್ರಮದಲ್ಲಿ ಬಿಸಿ ಆಗಿರ್ತಿದ್ರು. ನಾನು ಆಗಲೇ ಹೇಳಿದೆ, DK ಶಿವಕುಮಾರ್ ಇವತ್ತು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳ್ತಾ ಇದ್ದಾರೆ.
ಅದೇ ಡಿ ಕೆ ಶಿವಕುಮಾರ್ ವಿಧಾನಸೌಧಕ್ಕೆ ಕಾಲಿಟ್ಟ ಗಳಿಗೆಯಲ್ಲೇ ಇವರು ಕೂಡ ಏನವರು 700 ಗೆಲ್ತಾರೆ, ಇವರು ನಾಗಮಂಗಲದಿಂದ ಇಂಡಿಪೆಂಡೆಂಟ್ ಆಗಿ ಗೆಲ್ತಾರೆ. ಅಲ್ಲಿ ವಿರೋಧಿಗಳ ಸಂಖ್ಯೆ ಕಡಿಮೆ ಇರುತ್ತೆ. ಇಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಪ್ರಬಲ ವಿರೋಧಿಗಳ ವಿರುದ್ಧ ಭಾರೀ ಬಹುಮತ ಪಡೆದು ಗೆದ್ದು ವಿಧಾನಸೌಧದ ಮೆಟ್ಲತ್ತಾರೆ. ಬಟ್ ಅವರು ಸಿ ಎಂ ಕ್ಯಾಂಡಿಡೇಟ್, ಇವರು ಕ್ಷೇತ್ರದಲ್ಲಿ ನಾನೊಬ್ಬ ಮತ್ತೆ ಎಮ್ ಎಲ್ ಎ ಆಗಿ ನಾಗಮಂಗಲ ಜನ ಋಣ ತೀರಿಸಬೇಕು ಅನ್ನೋ ಮಾತನಾಡ್ತಾರೆ. ಮಂತ್ರಿ ಆಗಬೇಕು ಅಂತ ಆಸೆ ಇದೆ ಮಂತ್ರಿ. ಯಾ ಒಂದು ಅವಕಾಶ ಈಗ ಇಂಡಿಪೆಂಡೆಂಟ್ ಆಗಿ ಬೇರೆ ಹೋಗ್ತಿದ್ದೀರಿ, ಏನು ಮುಂದಿನ ವಿಧಾನಸಭಾ ನಾನು ಈಗ ನಾನು ಕೇಳ್ಕೊಂಡಿದ್ದೀನಿ ದೇವರದು ಬಹಳ ಜ್ಯೋತಿಷ್ಯನು ಕೇಳ್ತೀನಿ ನಾನು. ದೇವೇಗೌಡರ ಸಂಪರ್ಕದಲ್ಲಿ ಇದ್ಮೇಲೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜ್ಯೋತಿಷ್ಯಗಾರರ ಪರಿಚಯ ಇದೆ. ಓಕೆ ಓಕೆ. ಬಹಳಷ್ಟು ಜನ ಜ್ಯೋತಿಷ್ಯಗಾರರು ಕೇಳಿದ್ದೀನಿ ನಾನು ನಾಳೆ ಬರ ತುಂಬಾ ರಾಜಯೋಗ ಚೆನ್ನಾಗಿದೆ, ನಾನು ಗೆದ್ರಿ ಸರಿ ಮಂತ್ರಿ ಆಗೇ ಆಯ್ತೀನಿ. ಎಮ್ ಎಲ್ ಎ ಆಗದಾರ ಯಾಕೆ ಗೆಲ್ಲಬೇಕು ಸರ್? ಮಂತ್ರಿ ಆಗ್ಲೇಬೇಕು ಅಂತ 100%. ಎಸ್, ಇಂಡಿಪೆಂಡೆಂಟ್ ಆಗಿ ನಿಂತು ಬರೀ ಶಾಸಕನಾಗದ ಅಷ್ಟೇ ಅಲ್ಲ ಮಂತ್ರಿ ಆಗ್ತೀನಿ ಅಂತ ನಾನು ಭಾಳಷ್ಟು ಜ್ಯೋತಿಷಿಗಳನ್ನ ಕೇಳಿದ್ದೀನಿ. ಹಣೆಬರ ಚೆನ್ನಾಗಿದೆ ಅನ್ನೋ ವಿಷಯದಲ್ಲಿ ಭಾಳ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ. ಒಂದಂತೂ ಸ್ಪಷ್ಟ, ನಾಗಮಂಗಲದಲ್ಲಿ 2004 ನಂತರ ಅಂದರೆ ಆ ಚುನಾವಣೆ ಆದಮೇಲೆ ವರ್ಸಸ್ ಫೈಟ್ ನಡೀತಾ ಇತ್ತು. ಇದೀಗ ಟ್ರಯಾಂಗಲ್ ಫೈಟ್, ತ್ರಿಕೋನ ಸ್ಪರ್ಧೆ. ಶಿವರಾಮೇಗೌಡರು ಭಾಳಷ್ಟು ಕಾನ್ಫಿಡೆನ್ಸ್ ಆಗಿದ್ದಾರೆ, ನಾಗಮಂಗಲ ಜನ ನಮ್ಮನ್ನು ಕೈ ಹಿಡಿತಾರೆ ಬಿಕಾಸ್ ಆಫ್ ನಾನು 10 ಏನು ಮಾಡಿದ್ದೀನಿ ಅದನ್ನು ಜನ ಓದಾಗ ಹೇಳ್ತಿದ್ದೀನಿ, ನಾನೇ ಮರ್ತುಬಿಟ್ಟಿದ್ದೀನಿ ಜನ ಹೇಳ್ತಿದ್ದಾರೆ ಅಂತ. ಬಟ್ ಜನ ಒಂದು ವಿಷಯ, ಮಂಡ್ಯದ ರಾಜಕಾರಣದ ವಿಚಾರ ಹೇಗೆ ಅಂದರೆ ಅಂಬರೀಷ್ ಅವ್ರನ್ನ ರಾಮನಗರದ ಜನ ಸೋಲಿಸಿದಾಗ ಲೋಕಸಭೆಯಲ್ಲಿ ಗೆಲ್ಲಿಸಿ ಉತ್ತರ ಕೊಟ್ಟರು, ಅದೇ ಅಂಬರೀಷ್ ಅವ್ರನ್ನ 2008 ಶ್ರೀರಂಗಪಟ್ಟಣ ಜನ ಎಮ್ ಎಲ್ ಎ ಸೋಲಿಸ್ತಾರೆ, ಅದೇ ಜನ 2009 ಲೋಕಸಭೆಯಲ್ಲಿ ಮಂಡ್ಯದಲ್ಲಿ ಸೋಲಿಸ್ತಾರೆ, ಅದಾದಮೇಲೆ 13 ಗೆಲ್ಲಿಸ್ತಾರೆ ಮಿನಿಸ್ಟರ್ ಆಗ್ತಾರೆ. ಮಂಡ್ಯ ಜನ ಕಂಪ್ಲೀಟ್ಲಿ ವಿಚಿತ್ರ, ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಸೊ ಹಾಗಾಗಿ ಆ ಥರದ ಹೃದಯ ಶ್ರೀಮಂತಿಕೆ ತುಂಬ ಚೆನ್ನಾಗಿದೆ ಅಂತ. ಎಸ್, ಶಿವರಾಮೇಗೌಡರು ಬಹಳಷ್ಟು ಬದಲಾದಂತೆ ಕಾಣ್ತಿದೆ. ಬದಲಾದಂತೆ ಅಂದರೆ ಇವತ್ತಿನ ನಯಾ ನಾಜೂಕಿನ ರಾಜಕಾರಣಕ್ಕೆ ಹೇಗೆ ಬೇಕು ಹಾಗೆ ಬದಲಾದಂತೆ ಕಾಣ್ತಿದೆ. ಜೊತೆಗೆ ಇದೆ, ಹಣ ಮಾಡಬೇಕಾದ ದರ್ದು ನನಗಿಲ್ಲ, ಎಲ್ಲ ಕೊಟ್ಬಿಟ್ಟಿದ್ದಾನೆ ದೇವ್ರು ನನಗೆ, ಸೇವೆ ಮಾಡಬೇಕು, ಜೊತೆಗೆ ಎಮ್ ಎಲ್ ಎ ಆಗದಷ್ಟೆಲ್ಲ ಮಿನಿಸ್ಟರ್ ಆಗಬೇಕು ಅಂತ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಚುನಾವಣೆಗೆ ಹೋಗ್ತಾ ಇದ್ದಾರೆ. ನಾಗಮಂಗಲ ಜನ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ತೀರ್ಮಾನ ಮಾಡೋ ಸಮಯ ಭಾಳ ದೂರ ಇಲ್ಲ. ಸರಿಯಾಗಿ ಇವತ್ತು ಹೇಳಿದ ಒಂದು ತಾಯಿ ಗರ್ಭ ಧರಿಸು ಡೆಲಿವರಿ ಆಗೋಕ್ಕೆ ಹೆಂಗೆ 9 ಬೇಕಂಗೆ ಕರೆಕ್ಟಾಗಿ 8-9 ಚುನಾವಣೆ ಇದೆ. ಇವತ್ತು ಅವರು ಸ್ವತಃ ಹೇಳ್ಕೊಂಡ್ರು ನಾನು ಮಿನಿಸ್ಟರ್ ಆಗಬೇಕು ಕೂಡ ಇದೆ ಆ ಲೆಕ್ಕಾಚಾರ ಅಂತ. ಅವರ ಶಾಸಕತ್ವದ ಕನಸು ಹಾಗೆ ಗುರಿ, ಕನಸು ಅಂದರೆ ತಪ್ಪಾಗತ್ತೆ, ಗುರಿ ಹಾಗೆ ಮಂತ್ರಿ ಆಗಬೇಕು ಅನ್ನೋ ಗುರಿ ಎಲ್ಲ ಇದೆಯಲ್ಲ, ಅದೆಲ್ಲ ಕೂಡ ನಿರ್ಧಾರ ಮಾಡುವಂಥ ಜನ ನಾಗಮಂಗಲದವರು. ಆ ನಾಗಮಂಗಲ ಕ್ಷೇತ್ರದ ಮತದಾರರು ನೀವೇನು ಹೇಳ್ತೀರಿ, ನಿಮ್ಮ ಅಭಿಪ್ರಾಯ ಏನು? ಶಿವರಾಮೇಗೌಡರು ಎಲ್ಲ ವಿಚಾರಗಳನ್ನ ಹಂಚ್ಕೊಂಡ್ರು, ಆದರೆ ಇವತ್ತು ಅವರ ಮಾತಿನ ಶೈಲಿ ಮಂಚ ಆಗಿರಲಿಲ್ಲ. ತುಂಬ ಎಲ್ಲರನ್ನೂ ವಿನ್ ದ ಕ್ರೌಡ್ ಅನ್ನೋ ರೀತಿಯಲ್ಲಿ ಎಲ್ಲರನ್ನೂ ಸಹ ಸಂಭಾಳಿಸಿ ಹೋಗುವಂಥ ಮಾತುಗಾರಿಕೆ ಇತ್ತು. ರಾಜಕಾರಣದಲ್ಲಿ ಸಮಟೈಮ್ ಇವೆಲ್ಲ ಬೇಕಾಗತ್ತೆ, ಆ ಒಂದು ಪಟ್ಟುಗಳನ್ನ ಈ ಸರ್ ಹಾಕುವಂಥ ರೀತಿ ಕಾಣ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಒಂದು ಸಮಯವನ್ನು ಕೊಟ್ಟರೆ, ಅಮೂಲ್ಯವಾದ ಸಮಯವನ್ನು, ಬಹಳಷ್ಟು ವಿಷಯಗಳನ್ನ ಹೇಳಿದ್ರಿ. ನೀವು ಯಾವಾಗ ಕರೆದ್ರೂ ಬರ್ತೀವಿ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ನಮ್ಮ ಲೀಡರ್ ಕಾರ್ಯಕ್ರಮದ ಅತಿಥಿ ಶಿವರಾಮೇಗೌಡರ ಜೊತೆ ಮಾತು. ಮತ್ತಷ್ಟು ಅತಿಥಿಗಳ ಜೊತೆ ಪ್ರತಿದಿನ ಮಾತನಾಡ್ತಿರ್ತೀನಿ, ಪ್ರತಿಯೊಬ್ಬರ ಮನದಾಳವನ್ನು ತಿಳಿಸ್ತಾ ಇರ್ತೀನಿ. ಯಾಕಂತಂದರೆ ಎಲ್ಲ ವಿಷಯಗಳನ್ನೂ ಸಹ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಜನರ ಮುಂದೆ ಕೆಲವೊಂದು ವಿಷಯಗಳನ್ನ ಇಲ್ಲಿ ಹೇಳ್ತಾರೆ. ಆ ವಿಷನ್ ಏನು, ಸುಮ್ಮನೆ ಆ ತಾಕತ್ ಏನಿದೆ, ಅವ್ರ ಸಾಮರ್ಥ್ಯ ಏನು, ಅವರ ಅರ್ಹತೆ ಏನು, ಆ ಯೋಗ್ಯತೆ ಏನು, ಎಲ್ಲವನ್ನೂ ಸಹ ಜನಗಳು ತಿಳಿಸ್ಬೇಕಾಗತ್ತೆ. ಅವ್ರು ಹೇಳಿದರು ನನ್ನ ಅರ್ಹತೆ ಏನು, ನಾನೇನು ಮಾಡಿದ್ದೀನಿ, ನನ್ನ ಯೋಗ್ಯತೆ ಏನು, ನಾನು ಏನು ಮಾಡಬೇಕು ಅಂತಿದ್ದೀನಿ, ಎಲ್ಲ ವಿಷಯಗಳನ್ನ ಹಂಚ್ಕೊಂಡ್ರು. ಸುರೇಶ್ ಗೌಡ ವರ್ಸಸ್ ಚಲುವರಾಯಸ್ವಾಮಿ ಅಷ್ಟೇ ಅಲ್ಲ, ಇವತ್ತು ಟ್ರಯಾಂಗಲ್ ಫೈಟ್ ನಾಗಮಂಗಲ, ಆ ಒಂದು ತ್ರಿಕೋನ ಸ್ಪರ್ಧೆಗೆ ಕಾರಣಕರ್ತರು ಶಿವರಾಮೇಗೌಡರು. ಆ ಕಾಲಕ್ಕೆ ಇಳಿದಿದ್ದಾರೆ, ಪಾರ್ಟಿ ಇಂಪಾರ್ಟೆಂಟ್ ಅಲ್ಲ, ಪರ್ಸನ್ ಇಂಪಾರ್ಟೆಂಟು, ಜನ ವ್ಯಕ್ತಿತ್ವವನ್ನು ಆಯ್ಕೆ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ, ಅದೆಲ್ಲೂ ಕೂಡ ಗೊತ್ತಾಗುತ್ತೆ. ಎನಿವೆ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಾಗಿತ್ತು ಈ ಒಂದು ಲೀಡರ್ ಕಾರ್ಯಕ್ರಮದ ವಿಶೇಷ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.